ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಯ್ ಫ್ರೆಂಡ್ಸ್, ಮಾಸ್ಟರ್ಸ್ ಆ್ಯಂಡ್ ಗಾಡ್ಸ್, ಈ ದಿನ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಎನ್ನುವ ಸೃಷ್ಟಿಯಲ್ಲಿರುವ ಹಲವಾರು ಗುರುಗಳಿಗೆ ನನ್ನ ಶತಕೋಟಿ ವಂದನೆಗಳು. ಹಾಗೂ ನನ್ನ ಆರಾಧ್ಯ ದೈವವಾದ ಗುರುವಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೂ ನನ್ನ ಜೀವನದ ಪ್ರತಿ ಹಂತದಲ್ಲೂ ಗುರುವಾಗಿ ನನ್ನ ಈ ಒಂದು ಭೌತಿಕ ಜೀವನವನ್ನು ಉನ್ನತ ಸ್ಥಿತಿಗೆ ತಂದಿರುವಂಥ, ಹಲವಾರು ಮಾರ್ಗಗಳಲ್ಲಿ ಬೋಧನೆಗಳನ್ನು ತಂದುಕೊಟ್ಟಂಥ ಎಲ್ಲ ಪ್ರಪಂಚದ ಎಲ್ಲ ಗುರುಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿರುವ ನಾನು ಸುಮಂಗಳ ಸಾಲಿಮರ್ ಅಂತ. ಈ ದಿನ ನಾವು PMC ಕನ್ನಡ ಚಾನೆಲ್ನ ಉದ್ದೇಶ ಪ್ರತಿ ಕ್ಷಣವು ಸತ್ಯ ದರ್ಶನವನ್ನು ಕರ್ನಾಟಕದ ಎಲ್ಲ ಜನತೆಗಳಿಗೆ ಕೊಡುವ ಉದ್ದೇಶವೇ ಆಗಿದೆ. ಅಂತಹ ಒಂದು ಕ್ಷೇತ್ರವಾದ, ಅದರ ಜೊತೆಗೆ ಧರ್ಮ ಎಲ್ಲಿದೆ ಅಂದರೆ ಕರ್ನಾಟಕದ ಧರ್ಮಸ್ಥಳದಲ್ಲಿದೆ. ಅಂತಹ ಒಂದು ಧರ್ಮವನ್ನು ಅನಾದಿ ಕಾಲದಿಂದ, ಸುಮಾರು 800 ವರ್ಷಗಳಿಂದ ಅನಾದಿ ಕಾಲದಿಂದ ಹಾಗೆ ಉಳಿಸುತ್ತಾ ಇನ್ನೂ ಅದ್ಭುತವಾಗಿ ಬೆಳೆಸುತ್ತಾ ಬಂದಿರತಕ್ಕಂಥ ಮಹಾ ಗುರುವಾದ ನಮ್ಮ ಶ್ರೀ ವೀರೇಂದ್ರ ಹೆಗಡೆ ಸರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಸರ್ ನಮಸ್ಕಾರಗಳು. ನಾವಿಂದು ನಮ್ಮ PMC ಕನ್ನಡ ಚಾನೆಲ್ನ ಮುಖಾಂತರ ಗುರುದೇವೋ ಭವ ಅಂದರೆ ಕರ್ನಾಟಕದ ಪ್ರತಿಯೊಬ್ಬ ಗುರುವಿನ ಒಂದು ಸಂದೇಶವನ್ನು ನಾವು ಕರ್ನಾಟಕದ ಈ ಒಂದು PMC ಕನ್ನಡ ಚಾನೆಲ್ನ ಮುಖಾಂತರ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಮನೆ ಮನೆಗೂ ಜನಗಳಿಗೂ ಈ ಒಂದು ಸಂದೇಶವನ್ನು, ಪ್ರತಿಯೊಬ್ಬ ಗುರುವಿನ ಸಂದೇಶವನ್ನು ಮನೆ ಮನೆಗೂ ಮುಟ್ಟಿಸುವ ಒಂದು ಉದ್ದೇಶದಿಂದಾಗಿ, ಪತ್ರಿಜಿಯವರ ಸಂಕಲ್ಪದಂತೆ ಎಲ್ಲರೂ ಜ್ಞಾನವನ್ನು ನಾವು ತೆಗೆದುಕೊಳ್ಳಬೇಕು, ಪ್ರತಿಯೊಬ್ಬ ಮಾನವನು ಮಾಧವರೇ ಸರಿ ಅಂತ ಹೇಳಿಬಿಟ್ಟು, ಆ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಅದ್ಭುತವಾದ ಅಮೋಘವಾದ ಸಂದೇಶ ಇಡೀ ಕರ್ನಾಟಕಕ್ಕೆ ಗೊತ್ತಿರುತ್ತೆ. ಆದರೂ ನಮ್ಮ ಒಂದು PMC ಕನ್ನಡ ಚಾನೆಲ್ನ ಮುಖಾಂತರ ತಾವುಗಳ ಸಂದೇಶವನ್ನು ಮುಟ್ಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಥಮವಾಗಿ ತಮ್ಮ ಒಂದು ಜನನ, ಯಾಕಂದರೆ ಇವತ್ತು ನಾವು ಯಾವುದೇ ಒಂದು ಸ್ಥಿತಿಯಲ್ಲಿದ್ದೀವಿ ಅಂದರೆ ತಂದೆ ತಾಯಿಗಳು ಕಾರಣ ಸರ್. ಸೊ ಹಾಗಾಗಿ ಅಂತಹ ಒಂದು ಅಮೂಲ್ಯ ರತ್ನವನ್ನು ಈ ಭೂಮಿಗೆ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥ ರತ್ನಾಕರ ಸರ್ ಆಗಿ ರತ್ನಮ್ಮ ಅಮ್ಮನವರ ಒಂದು ಗರ್ಭದಲ್ಲಿ ತಾವು ಜನಿಸಿದ್ದೀರಾ, ಈ ಭೂಮಿಯೇ ಪುಣ್ಯ ಅಂತ ಹೇಳ್ಬೋದು. ಸೊ ಅಂತಹ ಒಂದು ನಿಟ್ಟಿನಲ್ಲಿ ತಮ್ಮ ಜನನ ಆಯಿತು. ಆ ಜನನದ ನಂತರ ತಮ್ಮ ತಂದೆ ತಾಯಿಗಳ ಜೊತೆ ಕೌಟುಂಬಿಕ ಜೀವನ, ಬಾಲ್ಯ ಜೀವನ ಹೇಗಿತ್ತು ಸವಿಸ್ತಾರವಾಗಿ ತಿಳಿಸಿಕೊಡಿ ಸರ್. ನಮ್ಮ ಕ್ಷೇತ್ರ ಅಂದರೆ ನೀವು ಹೇಳಿದ ಹಾಗೆ ಭಾಳ ದೀರ್ಘ ಇತಿಹಾಸ ಉಳ್ಳಂಥ ಕ್ಷೇತ್ರ. ಅದರಲ್ಲಿ ಹೆಗ್ಗಡೆಯವರ ಪೀಠ ಅನ್ನುವಂಥದ್ದು ಭಾಳ ಪ್ರಮುಖವಾದದ್ದು. ಹಾಗಾಗಿ ನಮ್ಮ ಪೂಜ್ಯ ತಂದೆಯವರು ಈ ಕ್ಷೇತ್ರದಲ್ಲಿ ಪಟ್ಟಾಭಿಷಿಕ್ತರಾಗಿ ರತ್ನವರ್ಮ ಹೆಗ್ಗಡೆಯವರಾಗಿ ಸುಮಾರು 13 ವರ್ಷಗಳ ಕಾಲ ದೀರ್ಘ ಸೇವೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ನಾನು ಭಾಳ ಸಣ್ಣವನಿದ್ದೆ, ಬಹುಶಃ ನನ್ನ ತಂದೆಯವರು ಕಾಲವಾದಾಗ ನನಗೆ 21 ವಯಸ್ಸು. ಹಾಗಾಗಿ ಬಾಲ್ಯ ಎಲ್ಲ ಈ ಕ್ಷೇತ್ರದ ವಾತಾವರಣದಲ್ಲೇ ಬೆಳೀತಾ ಬಂತು. ನಾವು ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ ಅನೇಕ ಜಾತ್ರೆಗಳು, ಉತ್ಸವಗಳು, ನಿಯಮಗಳು ಎಲ್ಲ ನಡೀತಾ ಇರುತ್ತೆ. ಈಗ ಈ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿ 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 ಬೆಳೀತಾ ಬಂದವರು ನಾವು. ಅದೇ ರೀತಿಯಲ್ಲಿ ತಮ್ಮ ತಂದೆಯವರು ಭಾಳ ಶಿಸ್ತಿಗೆ ಹೆಸರಾದವರು. ಯಾವುದು ಮಾಡೋದಿದ್ರು ಅದನ್ನು ಶಿಸ್ತಿನಲ್ಲಿ ಸಮಯ ಪ್ರಜ್ಞೆಯಿಂದ
ಮತ್ತು ಕಟ್ಟುನಿಟ್ಟಾಗಿ ಮಾಡಬೇಕನ್ನೋದು ಅವರ ಒಂದು ದೀಕ್ಷೆ. ಹಾಗಾಗಿ ಅವರು ಆ ನಮ್ಮ ಶಿಕ್ಷಣವನ್ನು ನಮ್ಮ ಜೀವನವನ್ನು ಹಾಗೆ ಬೆಳೆಸಿದರು. ನಾವು ಏನು ಮಾಡೋದಾದರೂ ಶಿಸ್ತಿನಿಂದ ಮತ್ತು ವ್ಯವಸ್ಥಿತವಾಗಿ ನಾವು ಮಾಡಬೇಕು ಅಂತ ಅವರದೊಂದು ದೀಕ್ಷೆ ಇತ್ತು. ಹಾಗೆ ನಾನು ಇಲ್ಲಿ ಸ್ವಲ್ಪ ಕಾಲ ಓದಿ ಮತ್ತು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿನಲ್ಲಿ ನನ್ನ ಕಾಲೇಜು ಶಿಕ್ಷಣ ಬಿ ಎ ಮುಗಿಯುವವರೆಗೆ ನಾನು ಬೆಂಗಳೂರಿನಲ್ಲಿದ್ದೆ. ಆಮೇಲೆ ನನ್ನ ಕೊನೆಯ ವರ್ಷ ಬಿ ಎ ಕೊನೆಯ ವರ್ಷದಲ್ಲಿ ಇದ್ದಾಗಲೇ ತಂದೆಯವರ ಅನಾರೋಗ್ಯ ಮತ್ತು ಅವರ ದೇಹಾಂತ್ಯವಾಯಿತು. ಹಾಗಾಗಿ 21 ವಯಸ್ಸಿಗೆಲ್ಲ ನಾನು ಇಲ್ಲಿ ಬಂದು ಹೆಗಡೆಯವರಾಗಿ ಸೇವೆ ಮಾಡ್ತಾ ಇದ್ದೇನೆ. ಹೀಗಾಗಿ ಬಾಲ್ಯದಲ್ಲಿ ಈ ವಾತಾವರಣ ಇಲ್ಲಿ ಬಹಳ ವಿಶೇಷವಾದದ್ದು. ಯಾಕಂದರೆ ಇಲ್ಲಿ ಮಂಜುನಾಥ ಸ್ವಾಮಿಯ ಉತ್ಸವಗಳು ಎಲ್ಲ ನಡೀತಾ ಇದ್ದರೆ ಸಾಮಾನ್ಯ ಗ್ರಾಮೀಣ ಜನರಲ್ಲಿ ಮಾತು ಬಿಡ ಮಂಜುನಾಥ ಅನ್ನುವಂಥ ಒಂದು ಮಾತು ಪ್ರಚಲಿತ ಇತ್ತು. ಒಂದು ಮಾತು ಹೇಳಿದರೆ ಆ ಮಾತಿನ ಪ್ರಕಾರವೇ ನಡ್ಕೊಳ್ಬೇಕು, ತಪ್ಪಬಾರದು ಅಂತೇಳಿ. ಹಾಗಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಪಾವಿತ್ರ್ಯತೆ ಬಹಳ ಇತ್ತು. ಅಂದರೆ ಜನ ಭಾಳ, ಈಗ ಬರುವಂಥ ಜನರ ಒಂದು 5% 10% ಮಾತ್ರ ಆವಾಗ ಜನ ಬರ್ತಾಯಿದ್ರು. ಹಾಗಾಗಿ ನಾವು ಈ ಕ್ಷೇತ್ರದ ಸುತ್ತಮುತ್ತ ಇರುವಂಥ ಎಲ್ಲ ಕೃಷಿಗಳು, ಕೃಷಿ ಭೂಮಿ, ಗದ್ದೆ, ಅಡಿಕೆ ತೋಟ, ತೆಂಗಿನ ತೋಟ ಇಂಥದ್ದುಗಳನ್ನ ನೋಡಿ ನೋಡಿ ನಾವು ಬೆಳೆದವರು. ಆಮೇಲೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಡಿಗ್ರಿ ಆದಮೇಲೆ ತಕ್ಷಣ ಇಲ್ಲಿ ಬಂದು ಪಟ್ಟ ಸ್ವೀಕಾರ ಮಾಡಿದೆ. ಹಾಗಾಗಿ ಬಾಲ್ಯದ ಜೀವನ ಒಂದು ರೀತಿಯಲ್ಲಿ ಭಾಳ ಬೇಗನೆ ಮುಗಿದು ಹೋಯಿತು ಅಂತ ಹೇಳ್ಬೋದು. ನನ್ನ ವಿವಾಹ ಶ್ರೀಮತಿ ಹೇಮಾವತಿಯವರ ಜೊತೆಗೆ 72ನೇ ಇಸ್ವಿಯಲ್ಲಿ, ಅಂದರೆ ಒಂದು ನನಗೆ ಪಟ್ಟಾಗಿ 4 ವರ್ಷದಲ್ಲಿ ನನ್ನ ವಿವಾಹವಾಯಿತು. ವಿವಾಹದ ಮೇಲೆ ನನಗೆ ಒಬ್ಬಳು ಮಗಳು ಶ್ರದ್ಧಾ ಅಂತಿದ್ದಾಳೆ, ಮತ್ತು ಮೊಮ್ಮಗಳು ಮಾನ್ಯ ಅಂತಿದ್ದಾಳೆ. ಈಗ ನಮ್ಮದೊಂದು ಸಣ್ಣ ಸಂಸಾರ. ತದನಂತರ ಅದು ಒಂದು 15 ವರ್ಷದ ಒಳಗಾದರೂ ತಾವು ಒಂದು ಆ ಒಂದು ತಂದೆ ತಾಯಿಗಳ ಸಂಸ್ಕಾರ ಹೇಗಿತ್ತು? ಅಂದರೆ ಈಗ ಇಷ್ಟು ಕ್ಷೇತ್ರ ಬೆಳೆದಿರಲಿಲ್ಲ, ಭಾಳ ಪುಟ್ಟ ಕ್ಷೇತ್ರ ಆಗಿತ್ತು ಇದು. ಆದರೆ ಭಾಳ ಪವಿತ್ರ ಮತ್ತು ಭಾಳ ಹೆಸರುವಾಸಿ ಆಗಿತ್ತು. ಈಗಿನ ಹಾಗಿನ ಜನಸಂಖ್ಯೆ ಇಲ್ಲದಿದ್ದರೂ ಕೂಡ ಮನೆ ಮನೆಯಲ್ಲಿ ಸ್ವಾಮಿ ಮಂಜುನಾಥ ಸ್ವಾಮಿಯ ಕೀರ್ತಿ ಎಲ್ಲ ಕಡೆ ಇತ್ತು. ಆದ್ದರಿಂದ ಎಲ್ಲರೂ ಈ ಕ್ಷೇತ್ರಕ್ಕೆ ಗೌರವ ಕೊಡ್ತಾಯಿದ್ರು. ಮತ್ತು ದಾನ ಧರ್ಮಕ್ಕೆ ಪ್ರಸಿದ್ಧಿಯಾದಂಥ ಕ್ಷೇತ್ರ ಇದು. ಇದು ಚಾತುರ್ದಾನ ಅಂತ ಹೇಳ್ತಾರೆ. ಬಂದವರಿಗೆ ಅನ್ನದಾನ ಇಲ್ಲಿ ದೇವಸ್ಥಾನದಲ್ಲಿ ಆಗಲೂ ಕೂಡ ಯಾರು ಬಂದರೂ ಕೂಡ ಅವರಿಗೆ ಆಹಾರ ದಾನ ಊಟ ಮಾಡಿಸಿ ಅವರನ್ನು ಸಂತೋಷದಲ್ಲಿ ಕಳಿಸ್ಬೇಕು. ಇದೊಂದಿತ್ತು. ವಿದ್ಯಾದಾನ, ನಮ್ಮ ತಂದೆಯವರು ಕಾಲೇಜು, ಹೈಸ್ಕೂಲು, ಪ್ರಾಥಮಿಕ ಸ್ಕೂಲ್ ಇದೆಲ್ಲ ನಡೆಸ್ತಾ ಇದ್ದರು. ಆಮೇಲೆ ದೇವಸ್ಥಾನದಲ್ಲಿ ಮೃತ್ಯುಂಜಯ, ಮಂಜುನಾಥ ಸ್ವಾಮಿಯೇ ಮೃತ್ಯುಂಜಯ. ಹಾಗಾಗಿ ನಾವು ಈ ಔಷಧ ದಾನ ಅಂತಂದರೆ ಔಷಧಿಗಳನ್ನು ಕೊಡುವುದು ಒಂದು ಮಾತ್ರ ಅಲ್ಲ, ಸ್ವಾಮಿಯಲ್ಲಿ ನಿತ್ಯ ಬಂದವರಿಗೆ ಅಭಯವನ್ನು ಕೊಟ್ಟು ಅವರಿಗೆ ಆರೋಗ್ಯ ಕೊಡುವಂಥ ಔಷಧ. ಭಾಳ ಕೊನೆ ಮುಖ್ಯವಾದದ್ದು ಅಭಯದಾನ. ಅಭಯದಾನ ಅಂದರೆ ಹೆದರಬೇಡ ಅಂತ. ಯಾರು ಈಗ ಮನಸ್ಸಿಲ್ಲಿ ನಿಮ್ಮ ಎದುರು ಕೆಲವರು ಬಂದು ಈಗೆಲ್ಲ ಭಕ್ತರು ಮಾತಾಡಿ ಹೋಗಿದ್ದಾರೆ, ಅವರು ನಾನಾ ರೀತಿಯ ಸಂಶಯಗಳಿಂದ, ಭಯದಿಂದ, ಭೀತಿಯಿಂದ ಬರ್ತಾರೆ. ಬಂದು ನಮಗೆ ಅಂಥ ಕಷ್ಟ ಇದೆ, ಇಂತಹ ಕಷ್ಟ ಇದೆ, ನಮಗೆ ಶತ್ರುಗಳ ಬಾಧೆ ಇದೆ, ಅಥವಾ ನಮಗೆ ಯಾವುದೋ ಕಾರ್ಯವನ್ನು ನೆನೆಸಿ ಅದು ಆಗ್ತಾ ಇಲ್ಲ, ನಮಗೆ ಮಕ್ಕಳಾಗಲಿಲ್ಲ, ವ್ಯಾಪಾರ ವೃದ್ಧಿ ಆಗಲಿಲ್ಲ, ಈ ಥರ ಎಲ್ಲ ಸಮಸ್ಯೆಗಳು ತಗೊಂಡು ಬಂದಾಗ ಅವರಿಗೆ ಪರಿಹಾರ ಕೊಡುವಂಥದ್ದು ಇಲ್ಲಿ ವಿಶೇಷತೆ. ಅದರಿಂದ ನಾವು ಯಾರು ಬಂದರೂ ಕೂಡ ಅವ್ರನ್ನ ಕೇಳಬೇಕು, ಕೇಳಿ ನಿಮ್ಮ ಸಮಸ್ಯೆ ಏನು, ನಿಮ್ಮ ವಿಷಯ ಏನು, ಯಾಕೆ ಕಷ್ಟಪಡ್ತಾ ಇದ್ದೀರಿ ಅಂತ ಕೇಳಿ ಅವರಿಗೆ ಸಾಂತ್ವನ ಹೇಳುವಂಥದ್ದು, ಪರಿಹಾರ ಹೇಳುವಂಥದ್ದು ಇಲ್ಲಿ ವಿಶೇಷತೆ. ಅಂದರೆ ತಾವು ಬಾಲ್ಯದಿರುವಾಗಲೇ ಹೇಳಿದ್ರಿ ನಮ್ಮ ತಂದೆಯವರು ಶಿಸ್ತಿನಿಂದ ವ್ಯವಸ್ಥಿತವಾಗಿ ನಮ್ಮನ್ನು, ಯಾಕಂದರೆ ಇಷ್ಟೊಂದು ಉತ್ಕೃಷ್ಟ ಸ್ಥಿತಿಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಅಷ್ಟೇ ಸಹನೆಯಿಂದ, ತಾಳ್ಮೆಯಿಂದ ಅವರ ಒಂದು ಸಮಸ್ಯೆಗಳಿಗೆ ತಾವು ಒಂದು ಸಮಾಧಾನಪೂರ್ವಕವಾಗಿ, ಅದು ಯಾವುದೇ ರೀತಿಯಾಗಿರ್ಬೋದು, ತಾವು ಹೇಳಿದಂತೆ ಇವಾಗ ಔಷಧ ಅಂದರೆ ಅಭಯದಾನ, ವೈದ್ಯದಾನ ಆಗಿರ್ಬೋದು, ಅನ್ನದಾನ, ಈ ಥರ ಬಂದಂಥ ಲಕ್ಷಾದಿ ಮಂದಿ ಇಂದು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಸೊ ಅಂದರೆ ಈ ಒಂದು ಶಿಕ್ಷಣ ಅನ್ನೋದು ಆಗಿಂದಾಗಲೇ ಬರೋದಲ್ಲ, ಇದು ಇದು ಕ್ಷೇತ್ರದ ಪರಂಪರೆಯನ್ನು ನಾವು ಬೆಳೆಸ್ಕೊಂಡು ಹೋಗಿರೋದ್ರಿಂದ ಆ ಮೂಲ ಸ್ಫೂರ್ತಿ ಹಾಗೆ ಇದೆ. ಆಮೇಲೆ ನಮ್ಮ ಜೀವನ ಅನುಭವ, ಈಗ ಕಾಲ ಬದಲಾಗಿದೆ. ಒಂದು 45 ವರ್ಷಕ್ಕೆ ಹಿಂದೆ ಭಾರತ ಹೇಗಿತ್ತು, ಹಳ್ಳಿಗಳು ಹೇಗಿದ್ದವು, ಈಗ ಹೇಗಿದೆ ಅಂತ ನಾವು ಸ್ವಲ್ಪ ವಿವೇಚನೆ ಮಾಡಿದರೆ ಈಗ ಭಾಳಷ್ಟು ಪ್ರಗತಿಯಾಗಿದೆ. ಆದರೆ ಜನರ ಶ್ರದ್ಧೆಯಲ್ಲಿ ಏನು ಕಡಿಮೆ ಆಗಲಿಲ್ಲ, ಭಕ್ತಿಯಲ್ಲಿ ಏನು ಕಡಿಮೆ ಆಗಲಿಲ್ಲ. ಎಲ್ಲರೂ ಹೇಳ್ತಾರೆ ಕಡಿಮೆ ಆಯಿತು ಕಡಿಮೆ ಆಯಿತು ಅಂತ, ಎಲ್ಲೂ ಕಡಿಮೆ ಆಗಲಿಲ್ಲ. ಎಲ್ಲರೂ ಭಾಳ ಅದೇ ಶ್ರದ್ಧೆ, ಭಕ್ತಿ ಮತ್ತು ಪ್ರಾರ್ಥನೆ, ಪೂಜೆ ಎಲ್ಲ ಉಳಿಸ್ಕೊಂಡಿದ್ದಾರೆ. ಆದರೆ ಅವರ ವ್ಯಕ್ತ ಮಾಡುವ ರೀತಿಯಲ್ಲಿ ವ್ಯತ್ಯಾಸ ಆದಿತ್ತು. ಹಿಂದಿನವರು ಅಜ್ಞಾನ ಅಂತಂದರೆ ಶಿಕ್ಷಣ ಇಲ್ಲದೆ ಅಥವಾ ಈಗಿನ ಹಾಗೆ ಲೌಕಿಕ ಜ್ಞಾನ ಇಲ್ಲದೆ ಭಯ ಪಡ್ತಾ, ಈಗ ಹಾಗೆ ಭಯ ಪಡೋದಿಲ್ಲ, ನೇರವಾಗಿ ಬಂದು ನಮಗೆ ಇಂಥ ಪರಿಹಾರ ಕೊಡಿ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಹೆಸರು ಅಭಯದಾನ ಅಂತ. ಹೆದರಬೇಡ 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 ಅಂತ. ಈಗ ಯಾವ ಕ್ಷೇತ್ರಕ್ಕೂ ಜನ ಯಾಕೆ ಹೋಗ್ತಾರೆ ಅಂತಂದರೆ ಊಟ ಮಾಡೋಕ್ಕೆ ಹೋಗೋದಿಲ್ಲ, ಏನೋ ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬದಲಾಗಿ ಅಭಯ, ನಮಗೆ ಏನೋ ಒಂದು ಕ್ಲಿಷ್ಟವ ಸಮಸ್ಯೆ ನೀವು ಪರಿಹಾರ ಕೊಡಿ ಅಂತ.
ಈಗ ಸಣ್ಣ ಪುಟ್ಟ ದಾನಗಳಿದ್ದಾವೆ. ಸಣ್ಣ ಪುಟ್ಟ ದಾನ ಅಂತಂದರೆ ಈಗ ಯಾರಾದರೂ ಬಂದರೆ ಅವರಿಗೆ ಬಸ್ ಚಾರ್ಜಿಂದ ಹಿಡಿದು ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ದಾನ ಮಾಡಬೇಕು. ಹೆಗಡೆಯವರು ಯಾವವರೆಗೂ ಇಲ್ಲ ಅಂತ ಹೇಳಬಾರ್ದು, ಕೊಂಚವಾದರೂ ಕೊಟ್ಟು ಕಳಿಸ್ಬೇಕು ಅವರಿಗೆ, ಇಲ್ಲ ಅಂತ ಹೇಳಬಾರ್ದು. ಈಗ ಉದಾಹರಣೆಗೆ ಯಾರು ಬಂದರೆ ನಿನಗೆ ಆಗಲ್ಲ ಅಂತ ಹೇಳಬಾರ್ದು. ಅವನಿಗೆ 1,000 ರೂಪಾಯಿ ಕೊಡುವಲ್ಲಿ 100 ರೂಪಾಯಿ ಕೊಟ್ಟು ಕಳಿಸ್ಬೋದು, ಆದರೆ ಅವನನ್ನು ಅವಮಾನ ಮಾಡಬಾರ್ದು. ಹಾಗೆ ನಾವು ಇಲ್ಲಿ ಈ ಕಾರ್ಯಕ್ಷೇತ್ರದಲ್ಲಿ ಅನ್ನದಾನವನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ. ಈ ಥರ ಅನೇಕ ಕಾರ್ಯಕ್ರಮಗಳು ಕ್ಷೇತ್ರದ ಸಾಂಪ್ರದಾಯಕ್ಕೆ ಅನುಗುಣವಾಗಿ ಅದನ್ನು ನಡೆಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಭಕ್ತರೊಟ್ಟಿಗೆ ಸಂವಾದ ಮಾಡುವಂಥದ್ದು ಇಲ್ಲಿಯ ವೈಶಿಷ್ಟ್ಯತೆ. ಈಗ ಯಾರು ಬಂದು ಅವ್ರು ವೈಯಕ್ತಿಕವಾಗಿ ಮಾತನಾಡೋದು ಇಲ್ಲಿ ವಿಷಯ, ಅದನ್ನು ನಿಮ್ಗೆ ನಡೆಸ್ಕೊಂಡು ಬಂದಿದ್ದೇವೆ. ಬಹಳ ಅಮೋಘ ಮತ್ತು ಬಹಳ ಆಶ್ಚರ್ಯ ಸರ್. ಎಷ್ಟು ಇವತ್ತು ಒಂದು ಪೀಠದಲ್ಲಿರುವ ಗುರುಗಳು ಎಷ್ಟು ಒಂದು ಗಂಭೀರವಾಗಿರ್ತಾರೆ ಅನ್ನೋದು ನನ್ನ ಅನುಭವದ ಅನುಭವ. ಅಂಥದ್ರಲ್ಲಿ ಧರ್ಮಸ್ಥಳ ಅಂದರೆ ನಾನು ಹೇಳೋದಲ್ಲ ನೋಡೋದಲ್ಲ, ಕರ್ನಾಟಕದ ಪ್ರತಿಯೊಬ್ಬ ಕಷ್ಟದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಆಡುವ ಒಂದೇ ಒಂದು ಮಾತು, ಇವತ್ತು ಹೆಗಡೆ ಸರ್ ನಮಗಿದ್ದಾರೆ, ಆ ಧರ್ಮಸ್ಥಳ ಮಂಜುನಾಥ ನಮ್ಮನ್ನು ಕಾಪಾಡ್ತಾನೆ ಅಂತ ಮಾತುಗಳನ್ನು ನಾನು ಸಣ್ಣವಳು ಇರೋದ್ರಲ್ಲೂ ಕೇಳ್ತಾ ಇದ್ದೀನಿ. ಇಷ್ಟು ವರ್ಷ ಆದರೂ ನೋಡ್ತಾನೆ ಇದ್ದೀನಿ, ಅದು ಎಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಷ್ಟೊಂದು ಅದ್ಭುತವಾಗಿ ಈ ಒಂದು ಪ್ರದೇಶದ ಮಹಿಮೆ ಅಂತ ಹೇಳ್ಬೋದು, ಆ ಮಂಜುನಾಥ ಸ್ವಾಮಿಯ ಮಹಿಮೆ ಅಂತಲೂ ಹೇಳ್ಬೋದು ಸರ್. ಅದರ ಜೊತೆಗೆ ಮುಂಚಿತವಾಗಿ ಸ್ವಲ್ಪ ತಮ್ಮ ಮದುವೆ ಬಗ್ಗೆ ಹೇಳಿದ್ರೆ, ಹೇಮಾವತಿ ಮೇಡಮ್ ಅವರ ಜೊತೆ ವೈವಾಹಿಕ ಜೀವನ ಅಂತ, ಸೊ ಆ ಒಂದು ವೈವಾಹಿಕ ಜೀವನ ಹೇಗಿತ್ತು? ಯಾಕಂದರೆ ನಾವು ಏನೇ ಸಾಧನೆ ಮಾಡಬೇಕು ಅಂದರೂ ಕೌಟುಂಬಿಕವಾಗಿ ಎಲ್ಲ ಸಮತೋಲನದಲ್ಲಿದ್ದಾಗೆ ನಾವು ಹೊರಗಡೆ ಒಂದು ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ವೈವಾಹಿಕ ಇಲ್ಲಿ ಧರ್ಮಸ್ಥಳದಲ್ಲಿ ಲಗ್ನ ಆಗಿ ಬಂದಂಥ ಹೇಮಾವತಿ ಅವರಿಗೆ ಮೊದಲನೇದಾಗಿ ಇಷ್ಟು ದೊಡ್ಡ ವ್ಯವಹಾರ, ಇಷ್ಟು ದೊಡ್ಡ ಧಾರ್ಮಿಕ ಪರಂಪರೆ ಹೊಂದಿಕೊಳ್ಳಲಿಕ್ಕೆ ಸ್ವಲ್ಪ ಮೊದಲು ಒಂದು ಕೆಲವು ವರ್ಷಗಳು ಅವ್ರ ಕಷ್ಟ ಆಗ್ತಿತ್ತು. ಮತ್ತು ಅದೇ ಸಮಯಕ್ಕೆ ನಾವು ಬಾಹುಬಲಿ ಮೂರ್ತಿಯ ಸಾಗಾಣಿಕೆಯನ್ನು ಕೂಡ ಮಾಡ್ತಾಯಿದ್ದೆವು. ಹಾಗಾಗಿ ನನಗೂ ಹೆಚ್ಚು ಸಮಯ ಅವ್ರ ಜೊತೆ ಕಳಲಿಕ್ಕೆ ಆಗ್ತಿರಲಿಲ್ಲ, ಅವ್ರಿಗೂ ಹೆಚ್ಚು ಸಮಯ ಕಳಲಿಕ್ಕೆ. ಇಡೀ ದಿನ ಬೆಳಿಗ್ಗೆ ಹೋದರೆ ಎಷ್ಟೋ ರಾತ್ರಿಗೆ ಬರ್ತಾಯಿದ್ದೆ. ಆಮೇಲೆ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಒಂದು ಸಹಜವಾದ ಒಂದು ಭಾಗ. ನಾನು ತುಂಬ ಸುತ್ತಾಡ್ತಾ ಇದ್ದೆ ಕಾರ್ಯಕ್ರಮಗಳಲ್ಲಿ. ಅದೇ ರೀತಿ ನಮ್ಮ ಧಾರವಾಡದ ವಿದ್ಯಾಸಂಸ್ಥೆಗಳನ್ನು ಅದೇ ಸಮಯಕ್ಕೆ ನಾವು ಆಡಳಿತವನ್ನು ವಹಿಸ್ಕೊಂಡೆವು. ಕನಿಷ್ಠ ತಿಂಗಳಿಗೆ 2 ಬಾರಿ ನಾನು ಧಾರವಾಡಕ್ಕೆ ಹೋಗ್ತಿದ್ದೆ, ಅಲ್ಲಿ ಎಲ್ಲ ವ್ಯವಸ್ಥೆ ನೋಡಿಕೊಳ್ಳಬೇಕು ಅಂತ. ಹಾಗಾಗಿ ಯಾವಾಗಲೂ ಸದಾ ಪ್ರವಾಸದಲ್ಲೇ ಇರುವಂಥವರು, ಅವರಿಗೆ ಎಲ್ಲೋ ಒಂದು ಊಟದ ಸಮಯದಲ್ಲೂ ಮತ್ತು ಕೆಲವು ಸಲ ಮಧ್ಯಾಹ್ನ ತಿಂಡಿ ಸಮಯದಲ್ಲೂ ಭೇಟಿ ಬಿಟ್ಟರೆ ಹೆಚ್ಚು ಭೇಟಿ ಕೂಡ ಅವ್ರಿಗೆ ಇರ್ತಿರಲಿಲ್ಲ. ಆದರೆ ಅವರೆಲ್ಲ ಅದನ್ನು ಸಹನೆಯಿಂದ ನೋಡಿಕೊಂಡ್ರು. ಮತ್ತು ಆಗ ನಮ್ಮ ತಾಯಿ ಇದ್ದರು, ರತ್ನಮ್ಮ ಇದ್ದರು, ಅವ್ರ ಜೊತೆಗೆ ಅವರು ತರಬೇತಿಯನ್ನು ಕೊಟ್ಟರು ಸೊಸೆಗೆ, ಹೇಗಿರಬೇಕು ಇಲ್ಲಿಯ ಬಂದಂಥ ಅತಿಥಿಗಳನ್ನು ಹೇಗೆ ಗೌರವಿಸಬೇಕು, ಇಲ್ಲಿ ಮನೆಯನ್ನು ಹೇಗೆ ನೋಡಿಕೊಳ್ಬೇಕು, ಕೃಷಿಯನ್ನು ಹೇಗೆ ನೋಡಿಕೊಳ್ಬೇಕು, ವ್ಯವಹಾರವನ್ನು ಹೇಗೆ ಎಲ್ಲ ಹೇಳ್ಕೊಡ್ತಾ ಇದ್ದರು. ಹಾಗಾಗಿ ಅಮ್ಮ ಅವರ ಅತ್ತೆಯ ಒಂದು ಆಶೀರ್ವಾದ 30 ವರ್ಷ ಇದ್ದದರಿಂದ ಭಾಳ ಪಕ್ವವಾಗಿ ಬೆಳೆಯೋದಕ್ಕೆ ಅವರಿಗಾಯಿತು. ಮತ್ತು ಅವ್ರದ್ದು ಭಾಳ ಒಳ್ಳೆಯ ಹೃದಯ, ಅನುಕಂಪ ಮಿಡಿಯುವಂಥ ಹೃದಯ. ಹಾಗಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ನಾವು ಅವರು ಆಗಲಿ ಕೂಡ ಎಲ್ಲ ಒಂದೇ ನೋಡೋದು, ಬಡವರಿಗೇನು ಉಪಕಾರ ಮಾಡ್ಬೋದು, ಹೊಸ ಕಾರ್ಯಕ್ರಮಗಳನ್ನ ಏನು ಜಾರಿ ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಸಂದೇಶ. ಮತ್ತು ಸಾಮೂಹಿಕ ವಿವಾಹವನ್ನು ಪ್ರಾರಂಭಿಸಿದ್ದು ಅದೇ ಸಂದರ್ಭ. ಸೊ ಶ್ರೀಮತಿ ಹೇಮಾವತಿಯವರು ಈ ಸಾಮೂಹಿಕ ಮದುವೆಯ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮ, ಅವರಿಗೆ ಬಟ್ಟೆ ತಾಳಿ ಎಲ್ಲ ಕೊಡುವ ಇದೆಲ್ಲ ಅವರು ಮಾಡ್ತಾಯಿದ್ದರು. ಹಾಗಾಗಿ ಒಂದು ರೀತಿಯಲ್ಲಿ ಬೇರೆ ಸಂಸಾರಗಳಿಗಿಂತ ಭಿನ್ನವಾದ ಸಂಸಾರ ನಮ್ಮದು. ಹಾಗಾಗಿ ವೈಯಕ್ತಿಕವಾಗಿ ಸಮಯ ನಾವು ಇಬ್ಬರಿಗೆ ಸಿಗೋದು ಕಷ್ಟ, ಆದರೆ ನಾವು ಇಬ್ಬರು ಕೂಡ ಒಂದು ಪ್ರವಾಹದಲ್ಲಿ ಹೋದ ದೋಣಿ ಹಾಗೆ ನಾವಿಬ್ಬರು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಸಂಸಾರದ ಹೊಣೆಯನ್ನು ಒತ್ತುಕೊಂಡು ನಾವು ನಡೀತಾ ಇದ್ದೇವೆ. ಗ್ರೇಟ್ ಸರ್. ಯಾಕೆ ಅಂತಂದರೆ ತಾವು ಇಷ್ಟೊಂದು ಅದ್ಭುತವಾಗಿ ಈ ಒಂದು ಸರ್ವಿಸ್ ಸೇವೆ ಅನ್ನೋದು ರಕ್ತಗತವಾಗಿ ಬಂದಿರುತ್ತೆ. ಅಂದರೆ ಅಮ್ಮನವರ ಕಡೆಯಿಂದ ತಂದೆಯವರು ಅದೇ ಒಂದು ವಂಶ ಪರಂಪರವಾಗಿ ಅಂತ ಅಂದರೆ ಓಕೆ, ಬಟ್ ಹೇಮಾವತಿ ಅಮ್ಮನವರು ಬೇರೆ ಮನೆಯಿಂದ ಬಂದಂಥ ಒಬ್ಬ ಸ್ತ್ರೀ, ಅಂಥದ್ರಲ್ಲಿ ನಿಮ್ಮ ಸಮವಾಗಿ ಅವರು ಒಂದು ಈ ಒಂದು ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಅವರು ಒಂದು ಪಾತ್ರರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೊ ನಿಮ್ಮಗಳ ಜೊತೆ ಅವರು ಹೆಜ್ಜೆಯ ಮೇಲೆ ಹೆಜ್ಜೆಟ್ಟು ಇಷ್ಟೊಂದು ಅದ್ಭುತವಾಗಿ ಒಬ್ಬ ಗೃಹಿಣಿಯಾಗಿ ಅರ್ಥೈಸಿಕೊಂಡು ಜೀವನವನ್ನು ಕಾಯ್ದಿರಿಸ್ಕೊಂಡು ಬಂದಿದ್ದಕ್ಕೆ ಅಂತಹ ಅಮ್ಮನವರಿಗೆ ನಾನು ಒಂದು ಶರಣನ್ನು ಹೇಳ್ತೇನೆ. ಯಾಕಂದರೆ ಕುಟುಂಬ ಅನ್ನೋದು ಸಮವಾಗಿದ್ದಾಗೆ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಾವು ಇವಾಗ ಹೇಳಿದ್ರಿ, ನಾನು ಹೆಚ್ಚು ಸಮಯ ಮೀಸಲಾಗಿಡಗಲು ಆಗ್ತಾ ಇರಲಿಲ್ಲ ಅಂತ, ಅಂಥದ್ರಲ್ಲೂ ಅವರು ಅರ್ಥ ಮಾಡಿಕೊಂಡು
ಇಷ್ಟೊಂದು ಸಮಾಜದ ಜನತೆಗಾಗಿ ತಾವು ಭಾಗವಹಿಸಿದ್ದಕ್ಕೂ ನಿಜವಾಗ್ಲೂ ಗ್ರೇಟ್ ಸರ್. ವಂಶ ಪರಂಪರೆ ಬೇರೆ, ಎಲ್ಲಿಂದಲೋ ಬಂದು ಆಗ ತಾನೇ ಕಲಿತುಕೊಂಡು ಆ ಶಿಕ್ಷಣವನ್ನು ಅದನ್ನು ಮತ್ತೆ ಹಂಚುವುದು ಬೇರೆ ಸರ್. ಸೊ ಹಾಗಾಗಿ ಬಹಳ ಹೆಮ್ಮೆ ಅನಿಸುತ್ತೆ ನಮಗೆ ತಮ್ಮ ಒಂದು ವೈವಾಹಿಕ ಜೀವನವನ್ನು ಕೇಳಿಬಿಟ್ಟು. ಇದು ಇಷ್ಟು ಮಟ್ಟಿಗೆ. ಆನಂತರ ತಾವು ಹೇಳಿದ್ರಿ ಡಿಗ್ರಿ ಆಯಿತು ಅಂತ, ತದನಂತರ ತಮ್ಮ 21ನೇ ವಯಸ್ಸಿನಲ್ಲೇ ಈ ಒಂದು ಪಟ್ಟಾಧಿಕಾರ. ನನಗೆ ಸ್ವಲ್ಪ ಅದರ ಬಗ್ಗೆ ಅಂದರೆ ಸ್ವಲ್ಪ ಸಂಶಯ, ಪಟ್ಟಾಧಿಕಾರ ಅಥವಾ ಪಟಾಧಿಕಾರ ಇದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಅಂದರೆ ಇವಾಗ ಇಲ್ಲಿ ನಾವು ತಿಳ್ಕೊಂಡಿದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೆಲವು ಅರಸುಮನೆತನಗಳಿದ್ದಾವೆ, ಅರಸುಮನೆತನಗಳು. ಆ ಅರಸುಮನೆತಗಳಲ್ಲಿ ಪಟ್ಟಾಧಿಕಾರ ಅಂತಂದರೆ ಅಲ್ಲಿಯ ಗ್ರಾಮಸ್ಥರು ಬಂದು ಒಬ್ಬರು ಕಾಲ ಆದ ಮೇಲೆ ಹೊಸಬರಿಗೆ ಅವರ ಮಕ್ಕಳಿಗೆ ಅವರು ಬಂದು ಅಧಿಕಾರವನ್ನು ಕೊಡ್ತಾರೆ. ಆದರೆ ಧರ್ಮಸ್ಥಳದ ಮತ್ತು ಎರಡನೇ ಪಟ್ಟಾಧಿಕಾರ ಇರುವಂಥದ್ದು ಮಠಗಳಲ್ಲಿ ಕೂಡ ಅವರ ಪರಂಪರೆ ಅನುಸಾರವಾಗಿ ಅವರು ಪಟ್ಟಾಧಿಕಾರವನ್ನು ಕೊಡ್ತಾರೆ. ಇಲ್ಲಿ ಪಟ್ಟ ಅಂತಂದರೆ ನೆಲ್ಲಿಯಾಡಿ ಬೀಡು ಅಂತ ಒಂದು ಹಳೆ ಮನೆ ಇದೆ. ಈ ಮನೆಯಲ್ಲಿ ಹಿಂದಿನ ಹೆಗ್ಡೆಯವರು ಹೋದ ಮೇಲೆ ಹೊಸ ಹೆಗ್ಡೆಯವರನ್ನು ಧರ್ಮದೇವತೆಗಳು ಅವರು ಆವೇಶ ಆಗಿ ಕತ್ತಿಯಲ್ಲಿ ನಮಗೆ ಕತ್ತಿ ಮತ್ತು ಉಂಗುರ, ಪಟ್ಟದ ಉಂಗುರ ಮತ್ತು ಕತ್ತಿ ಎರಡೂ ಇದೆ ನಮ್ಮಲ್ಲಿ. ಅದನ್ನು ಅವರು ಕೊಟ್ಟು ಇನ್ನು ಮೇಲೆ ನೀವು ಹೆಗ್ಡೆಯವರು ಅಂಥೇಳಿ ಕೊಡ್ತಾರೆ. ಆದ್ದರಿಂದ ಇದು ಈ ಪೀಠಾರೋಹಣ ಅಂತಂದರೆ ಧರ್ಮದೇವತೆಗಳು ಆವೇಶ ಆಗಿ ಪೀಠ ಕೊಡುವಂಥದ್ದು. ಹಾಗಾಗಿ ಅಲ್ಲಿ ಈಗ ನಾವು ಇಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳಾಗೋದಿದ್ದರೆ ಅಲ್ಲಿ ಹೋಗಿ ನಾವು ನೆಲ್ಯಾಡಿ ಬೀಡಿಗೆ ಹೋಗಿ ಚಂದ್ರನಾಥ ಸ್ವಾಮಿ ಬಸದಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿ ಪೂಜೆ ಮಾಡಿ ಮತ್ತೆ ಮಂದಿರಕ್ಕೆ ಬರಬೇಕು. ಹಾಗಾಗಿ ಪಟ್ಟಾಧಿಕಾರ ಅಂತಂದರೆ ನೀವು ಹೇಳಿದಾಗೆ ಸ್ವಾಮಿಗಳ ಪಟ್ಟಕ್ಕೂ ನಮ್ಮ ಪಟ್ಟಕ್ಕೂ ವ್ಯತ್ಯಾಸ ಏನಿದೆ, ಅಲ್ಲಿ ಊರವರು ಭಕ್ತರು ಮಾಡ್ತಾರೆ, ಇಲ್ಲಿ ಧರ್ಮದೇವತೆಗಳೇ ಪೀಠಾರೋಹಣ ಹೆಗ್ಡೆಯವರಿಗೆ ಮಾಡಿಸ್ತಾರೆ. ಇದೇ ವಿಶೇಷ. ನನಗೆ ಪಟ್ಟದ ಉಂಗುರ ಇದೆ, ಪಟ್ಟದ ಕತ್ತಿ ಇದೆ, ಈ ವಾಕ್ ಶಕ್ತಿ ಬರುವಂಥದ್ದು ಅದರಿಂದ, ಈ ಪೀಠಾರೋಹಣದಿಂದ. ಧರ್ಮದೇವತೆಗಳು ಇವತ್ತಿಗೂ ಆವೇಶ ಆಗಿ ಮಾತ್ರ ನುಡಿ ಕೊಡುವುದು ಅಂತ ಒಂದು ಸಂಪ್ರದಾಯ ಇದೆ. ಆ ನುಡಿಯಲ್ಲಿ ಅವರು ಹೇಳ್ತಾರೆ, ನೀವು ಮರೆತು ಕೂಡ ಏನಾದರೂ ಒಂದು ಮಾತು ಹೇಳಿದರೆ ನಾವು ಸತ್ಯ ಮಾಡಿಕೊಡ್ತೇವೆ ಅಂತ. ಈಗ ಯಾರಿಗಾದ್ರು ಒಳ್ಳೆಯದಾಗಲಿಪ್ಪ ಅಂತಂದರೆ ಆ ಮಾತು ನೀವು ಎಲ್ಲೋ ನೋಡಿದ ಒಳ್ಳೆಯದಾಗಲಿ ಅಂತ ಅನ್ಬೋದು. ಅದೇ ಹೇಳಿದರೂ ಕೂಡ ಹಾಗೆ ನಾವು ಮಾಡ್ತೇವೆ, ನಾವು ಸತ್ಯ ಮಾಡ್ತೇವೆ, ನಿಮ್ಮ ನುಡಿಯನ್ನು ಸತ್ಯ ಮಾಡ್ತೇವೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅದು ಬಹಳ ಪ್ರಮುಖವಾದದ್ದು ಇಲ್ಲಿ ಈ ಪೀಠಾರೋಹಣ ಅನ್ನುವಂಥದ್ದು. ಆಮೇಲೆ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಅದು ಮೂಲ. ಈಗ ನಮ್ಮ ಕೆಲವು ದೈವಿಕ ಕಾರ್ಯಕ್ರಮಗಳು, ಈಗ ದೇವಸ್ಥಾನದಲ್ಲಿ ರಂಗಪೂಜೆ ಆಗೋದಿದ್ದರೆ ಅಥವಾ ಬೇರೆ ವಿಶೇಷ ಪೂಜೆಗಳಾಗೋದಿದ್ದರೆ ನಮ್ಮ ಉಪಸ್ಥಿತಿ ಅನಿವಾರ್ಯ. ನಾವೊಂದು ಬೇರೆ ಲೌಕಿಕ ಅದು ಬಳಿಕ. ಈಗ ಉದಾಹರಣೆಗೆ ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ ಜಾತ್ರೆ ಇದ್ದರೆ 12 ದಿವಸ ನಾನು ಕ್ಷೇತ್ರ ಬಿಟ್ಟು ನದಿ ದಾಟಿ ಹೋಗೋದೇ ಇಲ್ಲ, 12 ದಿವಸ ಕ್ಷೇತ್ರದಲ್ಲಿ ಇರಬೇಕು, 3 ಹೊತ್ತು ದೇವಸ್ಥಾನಕ್ಕೆ ಓಡಾಡ್ತಾ ಇರಬೇಕು. ಅದು ಯಾವ ಸಮಯದಲ್ಲಿ? ಅದಕ್ಕೆ 3 April 23 to 24 ಬರುತ್ತೆ. ಆ ಸಂದರ್ಭದಲ್ಲಿ ಹೋಗ್ತಾ ಬರ್ತಾ ಇರಬೇಕು. ಮತ್ತು ಅಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸ್ವಾಮಿಯ ಸೇವೆ, ಉತ್ಸವ ಹೊರಡುವಾಗ ಹೆಗ್ಡೆಯವರು ನಮಸ್ಕಾರ ಮಾಡಿ ಪ್ರಾರ್ಥಿಸಿ ದಯವಿಟ್ಟು ಹೊರಗೆ ಬನ್ನಿ ಸ್ವಾಮಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಹೊರಡ್ತಾರೆ. ಅದಕ್ಕೆ ಹೊರಡೋದು ದೇವರು ಹೊರಡೋದು ಅಂತ. ಆಮೇಲೆ ಬೇರೆ ಬೇರೆ ಅವರು ಪೂಜೆಗಳಿಗೆ ಕೈಕೊಳ್ಳುವಾಗ ನಾವು ಎದುರು ನಿಂತು ಕೈ ಮುಗಿಬೇಕು, ಸ್ವಾಮಿ ಸೇವೆ ತೆಗೆದುಕೊಳ್ಳಿ ಅಂಥೇಳಿ. ಆಮೇಲೆ ಈ ಕೆಲವಾರು ಆವೇಶಗಳು ಬರುವಂಥ ಸಂದರ್ಭಗಳಿರ್ತವೆ. ಧರ್ಮದೇವತೆಗಳಿಬ್ಬರು ಪ್ರತಿನಿಧಿಗಳ ಮೇಲೆ ಆವೇಶ ಬರ್ತಾರೆ. ಆ ಆವೇಶದಲ್ಲಿ ಕೂಡ ನುಡಿ ಹೆಗ್ಡೆಯವ್ರ ಜೊತೆಗೆ ಅವ್ರು ಮಾತಾಡ್ತಾರೆ, ಎಲ್ಲ ಪೂಜೆಗಳೆಲ್ಲ ಸರಿಯಾಗಿ ನಡೀತಾ ಇದೆಯೋ, ಅನ್ನದಾನ ಸರಿಯಾಗಿ ನಡೀತಾ ಇದೆಯೋ, ಬಂದವರಿಗೆ ಕೈ ತುಂಬ ದಾನ ಮಾಡ್ತಾ ಇದ್ದೀರಿ ನೀವು ಅಂತ ಅವ್ರು ಕೇಳ್ತಾರೆ. ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಧನ ಇದೆ, ಆ ಗೋಡೌನಲ್ಲಿ ಬೇಕಾದಷ್ಟು ಅಕ್ಕಿ ಇದೆ, ನಿಮಗೆ ನಾಳಿನ ಚಿಂತೆ ಬೇಡ, ಧರ್ಮ ಮಾಡಿ ಧರ್ಮ ಮಾಡಿ ಧರ್ಮ ಮಾಡಿ ಅಂತ ಅವ್ರು ಹೇಳ್ತಾರೆ. ಈ ಸಂಭಾಷಣೆ ದೇವಸ್ಥಾನದಲ್ಲಿ ಹೆಗ್ಡೆಯವರು ಮತ್ತು ಧರ್ಮದೇವತೆಯ ಒಳಗೆ ನಡೀತಾ ಇರುತ್ತೆ. ಇದಕ್ಕೆಲ್ಲ ಹೆಗ್ಡೆಯವರಿಗೆ ಈ ಪೀಠಾರೋಹಣದ ಶಕ್ತಿ ಬರುತ್ತೆ. ಯಾಕೆ ಹೆಗ್ಡೆಯವರಿಲ್ಲದಲ್ಲಿ ಯಾವ ಕೆಲಸವೂ ನಡೆಯೋದಿಲ್ಲ, ಎಲ್ಲವೂ ಅವರ ಉಪಸ್ಥಿತಿಯಲ್ಲಿ ಮತ್ತು ಅವರ ನೇರವಾದಂಥ ಮಾರ್ಗದರ್ಶನದಲ್ಲಿ ನಡೆಯಿದೆ. 4 ಜನ ಧರ್ಮದೇವತೆಗಳು, ಕಳರಹು, ಕಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ. ಎರಡನೇ ಗರ್ಭಗುಡಿಯಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಆ ಕಡೆ ಪಕ್ಕದ ಗುಡಿಯಲ್ಲಿ ಧರ್ಮದೇವತೆಗಳಿರ್ತಾರೆ. 4 ಜನ ಧರ್ಮದೇವತೆಗಳ ವಾಸಸ್ಥಾನ ಇರುತ್ತೆ. ಸೊ ಅವಾಗಿ ನಿಮಗೆ ಈ ಒಂದು ಅಂದರೆ ವಂಶ ಪಾರಂಪರವಾಗಿ ಬರಲೇಬೇಕು ಅಂತೇನಿಲ್ಲಲ್ಲ, ತಮ್ಮದೇ ಆದ ಒಂದು ಕನಸು ಇರ್ಬೋದು. ಸೊ ನಾನೇನಾದರೂ ಮುಂದೆ ಸಾಧನೆ ಮಾಡಬೇಕು, ಅದು ಇದೇ ರಂಗದಲ್ಲದೆ ಬೇರೆ ಯಾವುದಾದ್ರೂ ರಂಗದಲ್ಲಿ ಮಾಡಬೇಕು ಅನ್ನೋ ಏನಾದರೂ ಒಂದು ಆಲೋಚನೆ ಇತ್ತ ತಮಗೆ ಅಥವಾ ಕನಸಿತ್ತ? ಇಲ್ಲಿ ಈಗಲೂ ಕೂಡ ಪರಂಪರೆ ಅಂತ ಇದೆ. ಪರಂಪರೆ ಅಂದರೆ ಇಂತಹ ದಾನ ಧರ್ಮಗಳು, ಇಂತಹ ಸಮಯ ಅನ್ನದಾನ, ಎಲ್ಲರಿಗೂ ಅನ್ನದಾನ ನಾವು ಕೊಡಲೇಬೇಕು. ಅದಕ್ಕಾಗಿ ಅನ್ನದಾನದ ಮೂಲ ಸ್ಫೂರ್ತಿಯಲ್ಲಿ ವ್ಯತ್ಯಾಸ ಆಗಲಿ, ಆದರೆ
ಆಧುನಿಕತೆ ನಮ್ಮ ನಾವು ಮಾಡಿದೆ. ಉದಾಹರಣೆಗೆ ಮೊದಲು ಕಟ್ಟಿಗೆಯಲ್ಲಿ ನಾವು ಬೇಯಿಸ್ತಾಯಿದ್ವಿ, ಈಗ ಸ್ಟೀಮಲ್ಲಿ ನಾವು ಬೇಯಿಸ್ತೇವೆ. ಆಮೇಲೆ ಬಳಸುವ ಕ್ರಮದಲ್ಲಿ, ಆಹಾರದ ರುಚಿಯಲ್ಲಿ ಅದರಲ್ಲಿ ತುಂಬ ಬದಲಾವಣೆ ತಂದಿದ್ದೇವೆ. ಹಾಗಾಗಿ ಮೂಲ ಸ್ಫೂರ್ತಿ ಅದೇ ಆದರೂ ಕೂಡ ನಮ್ಮ ವಯೋಧರ್ಮದಿಂದ ಮತ್ತು ನಮ್ಮ ಉತ್ಸಾಹದಿಂದ ನಮ್ಮ ಪ್ರೀತಿಯಿಂದ ನಾವು ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಈಗ ವಿದ್ಯಾಸಂಸ್ಥೆ ಆಗಿದ್ದದ್ದು ಬರೀ ಒಂದು ಕಾಲೇಜು, ಈಗ 53 ಸಂಸ್ಥೆಗಳು ಆಗಿದ್ದಾವೆ. ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗು, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಆಗಿದೆ. ಹಾಗಾಗಿ ಇದು ನನ್ನ ಯೌವನದಲ್ಲಿ ನನ್ನ ಸಮಕಾಲೀನವಾದ ಪರಿವರ್ತನೆಯನ್ನು ರಾಜ್ಯದಲ್ಲಿ ದೇಶದಲ್ಲಿ ಕಂಡು ನಾವು ಅದನ್ನು ಪರಿವರ್ತನೆ ಮಾಡ್ತಾ ಬಂದೆ. ಹಾಗೆ ನೀವು ಹೇಳಿದ ಹಾಗೆ ರೀತಿಯಲ್ಲಿ ಹೊಸ ತತ್ವದಲ್ಲಿ ಹೊಸ ದೃಷ್ಟಿಕೋನದಲ್ಲಿ ಹಳೆಯ ಸಂಪ್ರದಾಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೇವೆ. ಗ್ರೇಟ್ ಸರ್. ಅದೇ ಒಂದು ಏನಿದೆ ಬೇಸ್ ಅಂತ ಹೇಳ್ತೀವಿ, ಆ ಬುನಾದಿ, ಆ ಬುನಾದಿಯ ಒಂದು ಆಧಾರದ ಮೇಲೆ ತಮ್ಮ ಒಂದು ಹೊಸ ಆಲೋಚನೆಗಳನ್ನು ರೂಢೀಕರಿಸಿಕೊಂಡು ಇಡೀ ಕರ್ನಾಟಕಕ್ಕೆ ಈ ಒಂದು ಮನೆ ಮಾತಾಗಿದೆ ಧರ್ಮಸ್ಥಳ ಅನ್ನೋದಿದೆ. ತಾವು ಹೇಳಿದಾಗೆ ಬದಲಾವಣೆ ಅನ್ನೋದು ಅದು ಸಹಜವಾಗಿ ಅದು ಆಗಲೇಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಸಹಿತ ಹೇಳಿದ್ದು ಪರಿವರ್ತನೆ ಜಗದ ನಿಯಮ ಅಂತ. ನಮ್ಮ ಆಲೋಚನೆ ಅಂದರೆ ಮತ್ತೆ ಪುರಾತನ ಸನಾತನ ಹಿಂದೂ ಸಂಸ್ಕೃತಿಯನ್ನು ಸ್ವಲ್ಪವೂ ನಾವು ಬಿಟ್ಟು ಕೊಡದೆ ಅದನ್ನು ಹಾಗೆ ಅದೇ ರೀತಿಯಲ್ಲೇ ನೀವು ಮುಂದುವರ್ಸ್ಕೊಂಡು ಬಂದಿದ್ದೀರಾ. ಒಂದು ಉತ್ತಮ ಹವ್ಯಾಸ ಮೊದಲಿಂದನೂ ಇತ್ತು, ಆಗಲೇ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ಅದರ ನಂತರ ಸ್ವಲ್ಪ ಅಂದರೆ ಈ ಒಂದು ಧರ್ಮಸ್ಥಳ ಮಂಜುನಾಥ ಅಂದರೆ ಯಾರೂ ಗೊತ್ತಿಲ್ಲ ಅನ್ನೋ ವ್ಯಕ್ತಿ ನಾನು ಇದುವರೆಗೂ ಕೇಳಿಲ್ಲ. ಯಾಕಂದರೆ ನಾವು ಹುಟ್ಟಿದಾಗಲಿಂದ ಸುಮಾರು ವರ್ಷಗಳು ನಮ್ಮ ತಂದೆ ತಾಯಿ ಜೊತೆ ನೆನೆಸ್ಕೊಂಡಾಗೆ ನಮ್ಮ ತಂದೆ ಕಾರಕೊಂಡು ಇಲ್ಲಿ ಬಂದುಬಿಡ್ತಿದ್ವಿ ನಾವೆಲ್ಲ. ಇಲ್ಲಿ ಅವಾಗಿನಿಂದನೇ ನಮಗೆ ಸುಮಾರು ಒಂದು 20-25 ಸಾರಿ ನೋಡಿದ್ದು ಉಂಟು ಅಂದ್ಕೊಂತೀನಿ, ಇನ್ನೂ ಜಾಸ್ತಿ ಆಗಿರ್ಬೋದು. ಅಂದರೆ ಅಷ್ಟೊಂದು ಹೋಗಬೇಕು. ತದನಂತರ ನಾನು ಒಂದು ಚಿಕ್ಕವಳಿದ್ದಾಗೇ ಮಾತು ಕೇಳ್ತಾ ಇದ್ದೆ, ಧರ್ಮಸ್ಥಳ ಅಂದರೆ ಧರ್ಮ ಎಲ್ಲಿದೆ ಅಂದರೆ ಧರ್ಮಸ್ಥಳದಲ್ಲಿದೆ ಅಂತ ಹೇಳಿಬಿಟ್ಟು. ಆಮೇಲೆ ನಮ್ಮ ತಾಯಂದ್ರೆ ಎಲ್ಲರೂ ಅವ್ರವ್ರು ಮಾತಾಡ್ಕೊತಿದ್ದು, ಒಂದು ಏನಾದರೂ ನಾವು ಇಲ್ಲಿ ಕಳೆದು ಹೋದರೆ ಮತ್ತೆ ನೀವು ಯಾವಾಗೆ ಬಂದರೂ ಅಲ್ಲಿ ಹಾಗೇ ಇರುತ್ತೆ ಅನ್ನೋ ಅಷ್ಟೊಂದು ಒಂದು ನ್ಯಾಯ ಧರ್ಮ. ಅಷ್ಟೊಂದು ಅಂದರೆ ಒಬ್ಬೊಬ್ಬ ವ್ಯಕ್ತಿ ಹಲವಾರು ಒಂದೇ ಕುಟುಂಬದಲ್ಲೇ ಎಲ್ಲ ಸದಸ್ಯರು ಒಂದೇ ರೀತಿಯಾಗಿರುವುದಿಲ್ಲ. ಅಂಥದ್ರಲ್ಲಿ ಈ ಒಂದು ಧರ್ಮಸ್ಥಳ ಮಂಜುನಾಥನ ಆವರಣದಲ್ಲಿ ಏನೇ ಇದ್ರೂ ಹಾಗೆ ಇರುತ್ತೆ ಅಂತಂದರೆ ಆ ಮಂಜುನಾಥನ ಕೃಪೆ ಎಷ್ಟು ಅದ್ಭುತ, ಇಲ್ಲಿ ಎಷ್ಟು ಅಮೋಘವಾಗಿ ನಡೀತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲದೆ ಬೇರೇನೂ ಇಲ್ಲ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಮಂಜುನಾಥೇಶ್ವರ, ಈ ಒಂದು ಧರ್ಮಸ್ಥಳದ ಮಂಜುನಾಥೇಶ್ವರನ ಪ್ರತಿಷ್ಠಾಪನೆ ಅಥವಾ ಮೂಲ ಹೇಗೆ ಏನು ಸವಿಸ್ತಾರವಾಗಿ ನಮ್ಮ ಧ್ಯಾನಿಗಳಿಗೆ ಹೇಳಬೇಕು. ಸುಮಾರು 800 ವರ್ಷಕ್ಕೆ ಹಿಂದೆ ನೆಲ್ಲಿಯಾಡಿ ಬೀಡು ಅನ್ನುವಂಥ ಒಂದು ಮನೆ, ಹಳೆ ಮನೆ ಇದೆ. ಆವಾಗ ಈ ಧರ್ಮ ದೇವತೆಗಳು ಮೊದಲು ಈ ಸ್ಥಳವನ್ನು ಪರಿಶೀಲಿಸಿ ವಿಮರ್ಶೆ ಮಾಡಲಿಕ್ಕೆ ಇಲ್ಲಿಗೆ ಬಂದರು. ಆಗ ಇದ್ದ ಬಿರ್ಮಣ್ಣ ಹೆಗಡೆ ಮತ್ತು ಅಮ್ಮ ಬಳ್ಳಾಲ್ತಿ ಅನ್ನುವಂಥ ದಂಪತಿಗಳು ಆಗ ಹೆಗಡೆಯವರಾಗಿದ್ದರು. ಅವರನ್ನು ಪರೀಕ್ಷೆ ಮಾಡಿದರು. ಅವರಲ್ಲಿ ನ್ಯಾಯ ಧರ್ಮ ಮತ್ತು ಭಾಳಷ್ಟು ಪರೋಪಕಾರದ ಪ್ರಜ್ಞೆಯನ್ನು ನೋಡಿ ನಿಮ್ಮ ಜೊತೆಗೆ ನಾವಿರ್ತೇವೆ ಅಂಥೇಳಿ ಅವರು ಕೆಲವು ಸೂಚನೆಗಳನ್ನು ಕೊಟ್ಟರು. ಹಾಗೆ ಈಗಲೂ ಕೂಡ ಅವರೊಂದು ಮೊದಲು ನಿಮ್ಮ ಮನೆಯನ್ನು ನಮಗೆ ಬಿಟ್ಟು ಕೊಡಬೇಕು ಅಂತ ಅವರು ಹೇಳಿದರು. ಹಾಗಾಗಿ ಈಗ ನೆಲ್ಲೆಡಿ ಬೀಡಲ್ಲಿ ಯಾರೂ ವಾಸವಾಗಿರೋದಿಲ್ಲ, ಅದು ಧರ್ಮ ದೇವತೆಗಳಿಗೆ ಸಮರ್ಪಿತವಾದ ಕಟ್ಟಡ ಅಂತ ಲೆಕ್ಕ. ಯಾರು ವಸತಿ ಇಲ್ಲ ಅಲ್ಲಿ, ಅದು ಖಾಲಿ ಇರ್ತದೆ. ಅಲ್ಲಿ ಅವರು ಪರೀಕ್ಷೆ ಮಾಡಿ ಧರ್ಮ ದೇವತೆಗಳು ನಿಮ್ಮ ಜೊತೆಗೆ ನಾವು ಇರ್ತೇವೆ ಅಂತ ಹೇಳಿ ಅವರಲ್ಲಿ ವಾಸವಾಗಿದ್ದರು. ಆಮೇಲೆ ಕೆಲವಾರು ವರ್ಷಗಳ ಮೇಲೆ ನಾವು ಧರ್ಮ ದೇವತೆಗಳು ಶಿವಗಣಗಳು, ಹಾಗಾಗಿ ನಮಗೆ ಪ್ರತ್ಯಕ್ಷವಾಗಿ ನಮಗೆ ನಿಮಗೇನು ಮಾಡೋಕ್ಕಾಗಲ್ಲ, ಆದರೆ ಮಂಜುನಾಥನ ಶಿವಲಿಂಗವನ್ನು ತಂದು ನೀವು ಸ್ಥಾಪಿಸಬೇಕು, ಆಮೇಲೆ ಶಿವಲಿಂಗವನ್ನು ನಾವು ಇಲ್ಲಿ ಈ ಕ್ಷೇತ್ರವನ್ನು ಬೆಳೆಸ್ತೇವೆ ಅಂತ ಅವರಿದ್ದರು. ಹಾಗಾಗಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ ಮೇಲೆ ಈಗ ಧರ್ಮ ದೇವತೆಗಳು ಅದರ ಪಕ್ಕದಲ್ಲೇ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಇದು ಮೂಲಸ್ವಾಮಿ ಶಿವಲಿಂಗ, ಎರಡನೇದು ಧರ್ಮ ದೇವತೆಗಳು, ಮತ್ತು ಮಹಾಗಣಪತಿ, ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿ ಅಂತಂದರೆ ಕಾವಲು ಶಕ್ತಿ, ಕ್ಷೇತ್ರದ ಎಲ್ಲ ವ್ಯವಹಾರಗಳನ್ನು ಕಾವಲು ರಕ್ಷಣೆ ಮಾಡತಕ್ಕಂಥ, ಅಧರ್ಮಿಗಳನ್ನು ಶಿಕ್ಷಿಸುವಂಥ, ಧರ್ಮಿಷ್ಠನ ರಕ್ಷಿಸುವಂಥ ಇವರು ಅಣ್ಣಪ್ಪ ಸ್ವಾಮಿ ಅಂಥೇಳಿ. ಹಾಗಾಗಿ ಅವರ ಬಂಟ ಮಂಜಿನ ಧರ್ಮ ದೇವತೆಗಳ ಬಂಟ ಅಣ್ಣಪ್ಪ ಸ್ವಾಮಿ. ಹಾಗೆ ಈಗಿನ ಕಾರಣದಾಗಿ ಒಂದು ಮಂಜುನಾಥ ಸ್ವಾಮಿ, ಧರ್ಮ ದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿ, ಈ ಮೂರು ಜನರ ನೆಂಟದಲ್ಲಿ ಮಂಜುನಾಥ ಸ್ವಾಮಿ ಯಾವಾಗಲೂ ಅನುಗ್ರಹ ಮಾಡ್ತಾರೆ. ಅವರಿಗೆ ಎಂದೂ ಸಿಟ್ಟು ಬರುವುದಿಲ್ಲ, ಅವರಿಗೆ ಕೋಪನೂ ಬರುವುದಿಲ್ಲ. ಈಗ ಒಬ್ಬ ನನ್ನದು ಸಾಮಾನು ವಸ್ತು ಕಳೆದು ಹೋಯಿತು ಅಂತಂದರೆ ಅವನಿಗೆ ಎಷ್ಟು ಶಿಕ್ಷೆ ಕೊಡಬೇಕು, ಅದಕ್ಕೆ 1,00,000 ರೂಪಾಯಿ ಕಳವಾಯಿತು ಅಂತ ಅವನಿಗೆ ಎಷ್ಟು ಶಿಕ್ಷೆ ಕೊಡಬೇಕು. ಈ ವ್ಯತ್ಯಾಸಗಳಲ್ಲಿ ಭಗವಂತ ಸಾಕ್ಷಿಯಾಗಿರ್ತಾನೆ, ಈ ಲೋಕದ ಎಲ್ಲ ವ್ಯವಹಾರಕ್ಕೂ ಭಗವಂತ ಸಾಕ್ಷಿ. ಆದರೆ ಅಣ್ಣಪ್ಪ ಭೂತ ಅನ್ನೋನು ಬಹಳ ಶೀಘ್ರವಾಗಿ ಸ್ಪಂದಿಸ್ತಾನೆ ಅಂತ. ಈಗ ಯಾರಾದರೂ ನನಗೆ ಅನ್ಯಾಯ ಆಗಿದೆ, ನನಗೆ ವಂಚನೆ ಆಗಿದೆ, ನನಗೆ ಮೋಸ ಆಗಿದೆ, ನನಗೆ ಪಾಲು ಸಿಗಲಿಲ್ಲ,
ಯಾರು ನನಗೆ ದುಡ್ಡು ತಗೊಂಡು ನನಗೆ ಕೊಟ್ಟಿಲ್ಲ ಅಂತ ಬಂದು ಮಂಜುನಾಥ ಸ್ವಾಮಿಗೆ ದೂರು ಕೊಟ್ಟರೆ ದೂರು ಸ್ವಾಮಿಗೆ ಕೊಡುವಂಥದ್ದು, ಆದರೆ ಸ್ವಾಮಿಯ ಅಣ್ಣಪ್ಪನಿಂದ ಅದೆಲ್ಲ ಶಿಕ್ಷೆ ಕೊಟ್ಟು ಅವರನ್ನು ಪರಿಹಾರ ಕೊಡುವಂಥ ಕಾರ್ಯ ನಡೀತದೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಬಳಕೆ ಮಾತಿದೆ, ಮಂಜುನಾಥ ಸ್ವಾಮಿಯಲ್ಲಿ ಭಕ್ತಿ ಶಕ್ತಿ, ಅಣ್ಣಪ್ಪನಲ್ಲಿ ಭಯ ಅಂತ. ಹಾಗಾದರೆ ಹೇಳಿದ್ರಿ ಇವಾಗ ಅಣ್ಣಪ್ಪ ಸ್ವಾಮಿಯವರು ಆ ಒಂದು ಭಯ ಅಂದರೆ ಏನೇ ಹೋದ್ರೂ ಆ ಒಂದು ಕೆಲಸ ಅವ್ರು ನಿರ್ವಹಿಸ್ತಾರೆ ಅಂತಹ ಪ್ರಸಂಗಗಳು ಉಂಟಾ, ಯಾರಾದರೂ ಏನಾದರೂ ಕಳೆದುಕೊಂಡು ಈ ಥರ ಬಂದು ಕೆಡ್ಡು ಸುಮಾರು ದಿವಸ ನೂರಾರು ಇರ್ತದೆ, ಒಂದೆರಡಲ್ಲ ನೂರಾರು. ಯಾರೋ ಬರ್ತಾರೆ ಬಂದು ನಮಗೆ ಆಸ್ತಿಯ ಪಾಲು ಸಿಗಲಿಲ್ಲ. ಈಗ ಒಬ್ಬ 40 ವರ್ಷಕ್ಕೆ ಹಿಂದೆ ಯಾವುದೋ ವಂಚನೆ ಆಯಿತು ಅಂತ ಈಗ ಬಂದು ನಿಮ್ಮ ಮುಂದೆ ಹೇಳುವುದು, 40 ವರ್ಷಕ್ಕೆ ಹಿಂದೆ ಬೇರೆ ಎಲ್ಲೂ ನ್ಯಾಯ ಸಿಗೋದಿಲ್ಲ ಅವನಿಗೆ. ಯಾವ ಕಾನೂನು ಪ್ರಕಾರ ಯಾವ ಕೋರ್ಟು ಕಚೇರಿ ಹೋದರೂ ಕೂಡ ಅವನಿಗೆ ನ್ಯಾಯ ಸಿಗೋದು. ಆದರೆ ಅವನ ಹೇಳಿಕೆಯಲ್ಲಿ ನ್ಯಾಯ ಇದ್ದರೆ ಮಂಜುನಾಥ ಸ್ವಾಮಿಗೆ ಅದನ್ನು ಪ್ರಾರ್ಥಿಸಿಕೊಂಡು ಅವನಿಗೆ ನ್ಯಾಯ ಸಿಗಬಹುದು. ಹಾಗಾಗಿ ಈ ರೀತಿಯ ದಿನ ನೂರಾರು ಸಾವಿರಾರು ಬರುತ್ತೆ, ಎಲ್ಲರೂ ಹೇಳ್ಕೊಳ್ಳೋದಿಲ್ಲ, ಮನಸ್ಸಿನಲ್ಲಿಯೂ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ, ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿಕೆ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಅವರವರಿಗೆ ಅವರವರ ಅವರ ಶ್ರದ್ಧೆ ನ್ಯಾಯವಾಗಿ. ಈಗ ಒಬ್ಬ ಸುಳ್ಳು ಆರೋಪ ಕೊಟ್ಟರೆ ಅವನಿಗೆ ಶಿಕ್ಷೆ ಸಿಗುತ್ತೆ. ಈಗ ಯಾರೋ ಒಬ್ಬ ಬಂದು ನನಗೆ ಅವರು ತೊಂದರೆ ಮಾಡಿದ್ದಾರೆ ಅಂತ ಕೂಡ ಅವನಿಗೆ ಶಿಕ್ಷೆ ಸಿಗುವುದಿಲ್ಲ. ಇಲ್ಲಿ ಧರ್ಮಸ್ಥಳದ ವಿಶೇಷತೆ ಏನು ಅಂತಂದರೆ ನ್ಯಾಯದ ತಕ್ಕಡಿ ಇದೆ, ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಸಿಗುತ್ತೆ, ತಪ್ಪು ಮಾಡಿದವರಿಗೆ ರಕ್ಷಣೆ ಸಿಗುತ್ತೆ. ಅದಕ್ಕೆ ಧರ್ಮಸ್ಥಳ ಅಂತ. ಅದಕ್ಕೆ ಧರ್ಮಸ್ಥಳ ಅಂತ ಹೆಸರು. ಈಗ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸಾನ್ನಿಧ್ಯ ಅಂತ ಇರುತ್ತೆ, ಆ ಸಾನ್ನಿಧ್ಯದ ಎಷ್ಟು ನಾವು ರಕ್ಷಣೆ ಮಾಡ್ಕೊಂಡು ಬರ್ತೀವಿ. ಈಗ ನಾವೇನು ಅಂತಂದರೆ ನನ್ನ ಮೊದಲನೇ ಕೆಲಸ ಸ್ವಾಮಿಯ ಸೇವೆ ಮಾಡುವಂಥದ್ದು, ಅಂದರೆ ಅವರ ನಿತ್ಯ ವಿಚಾರ ವಿಧಿಗಳು, ಪೂಜೆಗಳು ಮತ್ತು ಸೇವೆಗಳೆಲ್ಲ ಸರಿಯಾದ ಸಮಯಕ್ಕೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಆಗುವಂಥದ್ದು, ಅದು ನನ್ನ ಮೊದಲನೇ ಕರ್ತವ್ಯ. ಹಾಗಾಗಿ ಸ್ವಾಮಿ ಎಷ್ಟು ಪ್ರಸನ್ನರಾಗಿರ್ತಾರೆ ಅಷ್ಟು ಭಕ್ತರಿಗೆ ಅವರ ಅನುಗ್ರಹ ಸಿಗುತ್ತೆ. ಹಾಗಾಗಿ ತ್ರಿಕಾಲ ಪೂಜೆಗಳು, ಉತ್ಸವಗಳು ಎಲ್ಲ ಸರಿಯಾಗಿ ನೋಡ್ಕೊಳ್ತಾ ನಾವು ಅವ್ರ ಮಾರ್ಗದರ್ಶನ ಕೊಡ್ತಾ ಶಿಸ್ತಿನಿಂದ ಇಟ್ಕೊಂಡ್ರೆ ಕ್ಷೇತ್ರ ಭಕ್ತಾದಿಗಳಿಗೆ ಬೇಗ ಪ್ರತಿಕ್ರಿಯೆ ಸಿಗುತ್ತೆ. ಹಾಗಾಗಿ ಯಾವಾಗಲೂ ಸ್ವಾಮಿಯ ಸ್ಥಳದಲ್ಲಿ ನಾವು ಭಾಳ ಗಂಭೀರವಾಗಿ ಸ್ವಾಮಿಯ ಸೇವೆಯನ್ನು ಮಾಡ್ತೇವೆ. ಯಾಕೆಂದರೆ ಸಾಕ್ಷಾತ್ ಇಲ್ಲಿ ಇದ್ದಾರೆ ಅಂತೇಳಿ ನಾವು ಮಾಡೋದು. ಯಾರೋ ಮೂರ್ತಿ ಇದೆ, ಶಿವಲಿಂಗ ಇದೆ, ಸ್ವಾಮಿ ನಮ್ಮ ಮುಂದೆ ಇದ್ದರೆ ಏನು ಅವರನ್ನು ಉಪಚಾರ ಮಾಡಿ ಹಾಗೆ ಉಪಚಾರವನ್ನು ಮಾಡ್ತೇವೆ. ತದನಂತರ ಇಲ್ಲಿಯ ಇನ್ನೊಂದು ವೈಶಿಷ್ಟ್ಯತೆ ಅಂತಂದರೆ ಯಾತ್ರಿಕರಿಗೆಲ್ಲ ಭಕ್ತರಿಗೆಲ್ಲ ಆಗಿರ್ಬೋದು ಬಾಹುಬಲಿಯ ಅಷ್ಟೊಂದು ಅದ್ಭುತವಾದ ಬಾಹುಬಲಿಯ ಪ್ರತ್ಯೇಕವಾಗಿ ಬಾಹುಬಲಿ ಮೂರ್ತಿಯ ಸ್ಥಾಪನೆ ಮಾಡುವ ಉದ್ದೇಶ ಅದು ಈಗ ನಮ್ಮ ಇಲ್ಲಿ ಹೆಗಡೆಯವರು ಜೈನರಾಗಿರೋದ್ರಿಂದ ನಮ್ಮ ಎಲ್ಲ ವ್ಯವಹಾರಗಳು ಜೈನ ಧರ್ಮದ ಅನುಸಾರವಾಗಿ ಆಗುತ್ತೆ. ಹಾಗಾಗಿ ವೃಷಭ ತೀರ್ಥಂಕರು ಮೊದಲನೇ ತೀರ್ಥಂಕರರು ಇಲ್ಲಿ ವೃಷಭ ತೀರ್ಥಂಕರ್ ಅವರ ಪುತ್ರರ ಇಬ್ಬರಲ್ಲಿ ಭರತ ಬಾಹುಬಲಿ ಇರುವಂಥ ಇಬ್ಬರು ಮಕ್ಕಳು. ಹಾಗಾಗಿ ವೃಷಭನಾಥರ ಲಾಂಛನವು ನಂದಿ, ಮಂಜುನಾಥ ಸ್ವಾಮಿಯ ಬಲಾಂಚನವು ನಂದಿ. ಹಾಗಾಗಿ ಈ ಇಲ್ಲಿಗೆ ಇವರು ಸ್ಥಾಪಿಸಬೇಕು ಅಂತ ಹೇಳಿ ತಂದೆಯವರಿಗೆ ರತ್ನಮ್ಮ ಹೆಗಡೆಯವರಿಗೆ ಒಂದು ಪ್ರೇರಣೆ ಆಯಿತು, ರತ್ನಮ್ಮನವರಿಗೆ ಪ್ರೇರಣೆ ಆಯಿತು, ಅವರು ಈ ಮೂರ್ತಿಯನ್ನು ತಯಾರಿ ಮಾಡಿದರು. ನಾವು ಅದನ್ನು ಇಲ್ಲಿಗೆ ಸಾಗಾಟ ಮಾಡಿ ಇಲ್ಲಿ ಪ್ರತಿಷ್ಠೆ ಮಾಡಿ 1982 ಇಸ್ವಿಯಿಂದ ಅದನ್ನು ನಂಬಿಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಇದು ಒಂದು ಇಲ್ಲಿ ಲೌಕಿಕವಾದ ವ್ಯವಹಾರಗಳು ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆದರೆ ಈ ಧಾರ್ಮಿಕ ಮತ್ತು ಪಾರಮಾರ್ಥಿಕವಾದಂಥ ವ್ಯವಸ್ಥೆಗಳನ್ನು ತ್ಯಾಗಿ ಬಾಹುಬಲಿ ನೋಡ್ತಾನೆ ಅಂತ. ಈಗ ಎಲ್ಲರೂ ನಾನು ಗೆಲ್ಲಬೇಕು ಅಂತಲೇ ವಿಚಾರ ಮಾಡ್ತಾರೆ. ಕೋರ್ಟಿಗೆ ಹೋಗೋದು ಯಾಕೆ? ನಾನು ಗೆಲ್ಲಬೇಕು. ಹೊಡೆದಾಟ ಬರದಾಟ ಯಾಕೆ? ನಾನು ಗೆಲ್ಲಬೇಕು. ಈ ಯಾವ ನೀವು ಕಾರ್ಯಕ್ರಮ ನೋಡಿದ್ರು ಕೂಡ ಎಲ್ಲರೂ ಕೂಡ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು ಅಂತ ಹೇಳ್ತಾ ಇರೋದೇ. ನಾನು ಬದುಕಬೇಕು, ಇನ್ನೊಬ್ಬರು ಬದುಕು ಬದುಕು ಕೊಡು, ಲೀವ್ ಆ್ಯಂಡ್ ಲೆಟ್ ಲೀವ್, ಬದುಕು ಬದುಕು ಕೊಡೋ ತತ್ವ ಇಲ್ಲ. ಅದು ಧರ್ಮಸ್ಥಳದಲ್ಲಿ ಯಾರು ಸೋಲೋದಿಲ್ಲ, ಯಾರು ಗೆಲ್ಲೋದಿಲ್ಲ. ಈಗ ಒಬ್ಬ ಬಂದು ನಾನು ಅವರಿಗೆ ಕೊಡ್ತಕ್ಕಂಥದ್ದು ಕೊಟ್ಟಿದ್ದೇನೆ ಅಂತಂದರೆ ಕೊಟ್ಟವನು ಸೋಲಿಲ್ಲ, ಗೆದ್ದವನು ತಗೊಂಡವನು ಸೋಲಿಲ್ಲ, ಆದರೆ ನ್ಯಾಯ ಸಿಕ್ಕಿದೆ ಅವರಿಗೆ. ಇದಕ್ಕೆ ನ್ಯಾಯದ ವಿಮರ್ಶೆಗೆ ನ್ಯಾಯದ ವಿಮರ್ಶೆ ಕೋರ್ಟಲ್ಲಿ ಆದ ತಕ್ಷಣ ಒಬ್ಬ ಗೆದ್ದೆ ಅಂತ ಹೆಮ್ಮೆ ಪಡ್ತಾನೆ, ಇನ್ನೊಬ್ಬ ಕಣ್ಣೀರು ಹಾಕ್ತಾನೆ ಸೋತೆ. ಇಲ್ಲಿ ಆ ರೀತಿ ಇಲ್ಲ. ಇದು ನ್ಯಾಯ, ಈಗ ಬಾಹುಬಲ್ಯ ಸಂದೇಶವಿದೆ, ತ್ಯಾಗ ಮಾಡು, ನಿನಗೆ ಏನಿದೆ ಅದು ನೀನು ಇಟ್ಕೋ, ನಿನ್ನ ವ್ಯವಹಾರ ಎಲ್ಲ ಚೆನ್ನಾಗಿ ನಡ್ಕೋ, ಸಂಸಾರ ಚೆನ್ನಾಗಿ. ಆದರೆ ಹೊಂದಾಣಿಕೆ ಎಲ್ಲಿ ಇರಬೇಕು ಅಂದರೆ ಇನ್ನೊಬ್ಬರಿಗೆ ಹಿಂಸೆ ಆಗುತ್ತಾದರೆ ನಾವು ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕು. ಆದ್ದರಿಂದ ಇದು ಒಂದು ತ್ಯಾಗಿ ಬಾಹುಬಲಿ. ಇಲ್ಲಿ ನಮ್ಮ ಶ್ರದ್ಧೆಯ ಮಂಜುನಾಥ ಸ್ವಾಮಿ ಎರಡು ಕೂಡ ಇಲ್ಲಿ. ಇವಾಗ ತಾವು ಹೇಳಿದರೆ ಇನ್ನೊಬ್ಬರಿಗೆ ಹಿಂಸೆ ಕೊಡುವುದು ಬೇಡ ಅಂತ, ಆ ನಿಟ್ಟಿನಲ್ಲಿ ಕೇವಲ ಮನುಷ್ಯರಿಗಷ್ಟೇ ಹಿಂಸೆನ ಅಥವಾ ನಮ್ಮ ಚರಾಚರ ಸೃಷ್ಟಿಯಲ್ಲಿ ನಮ್ಮ ಸಹಜೀವಿಗಳಾದ ಪ್ರಾಣಿ ಪಕ್ಷಿಗಳು ಎಲ್ಲವುಗಳನ್ನು ನಾವು ಜೈನ ಧರ್ಮದ ಮೂಲ ಸಂದೇಶ ಇರುವಂಥ ಮನುಷ್ಯರಿಗಾಗಿ ಅಲ್ಲ, ಈ ಪ್ರಪಂಚ ಎಲ್ಲರಿಗೂ ಕೂಡ ಅಹಿಂಸೆ ಆಗಬಾರ್ದು. ಅಹಿಂಸೆಯ ಸಂದೇಶವನ್ನು ಬಾಹುಬಲಿ ಕೊಡ್ತಾರೆ.
ಅಹಿಂಸೆ ಅಂತಂದರೆ ಹಿಂಸಾತೀತವಾದಂಥದ್ದು. ಅದು ಮಾನಸಿಕ ಹಿಂಸೆಯಾಗ್ಬೋದು, ದೈಹಿಕ ಹಿಂಸೆಯಾಗ್ಬೋದು, ವ್ಯಾವಹಾರಿಕ ಹಿಂಸೆಯಾಗ್ಬೋದು. ಮಾನಸಿಕ ಹಿಂಸೆ ಅಂತಂದರೆ ನಾನು ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಕು ಅಂತ ಚಿಂತನೆ ಮಾಡಿದರೆ ನನಗೆ ಆ ಪಾಪ ಪ್ರಜ್ಞೆ ಬಂತು. ಲೌಕಿಕವಾಗಿ ಅಂತೂ ನಾನು ಅವರಿಗೆ ಏನಾದರೂ ಅವರಿಗೆ ಶಿಕ್ಷೆ ಕೊಟ್ಟರೆ ಅಥವಾ ಹಿಂಸೆ ಮಾಡಿದ ದೋಷ ಬರುತ್ತೆ. ಇನ್ನು ವ್ಯಾವಹಾರಿಕವಾಗಿ ಇನ್ನೊಬ್ಬರನ್ನ ಸೋಲಿಸಲೇಬೇಕು, ವ್ಯಾಪಾರದಲ್ಲಿ ನಾನು ಗೆಲ್ಲಬೇಕು, ಅವರು ಸೋತು ಹೋಗಲಿ, ಅವರು ಕಷ್ಟಪಡಲಿ ಅಂತ ಆನಂದಿಸುವಂಥ ಪ್ರವೃತ್ತಿ ಮನುಷ್ಯನಲ್ಲಿದೆ. ಮನುಷ್ಯನಲ್ಲಿ ಹೆಚ್ಚಾಗಿ ಏನು ಪ್ರವೃತ್ತಿ ಇರ್ತದೆ ಅಂದರೆ ಹಿಂಸಾನಂದ ಅಂತ ನಾವು ಹೇಳ್ತೇವೆ. ಹಿಂಸಾನಂದ ಅಂತಂದರೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಸಂತೋಷ ಕೊಡುವಂಥದ್ದು. ಈಗ ನೀವೆಲ್ಲ ದಿನಪತ್ರಿಕೆಯಲ್ಲಿ ಅದರಲ್ಲಿ ನೋಡ್ತೀರಿ ಹಿಂಸಾನಂದ. ಹಿಂಸಾನಂದ ಅಂದರೆ ಏನೋ ಒಂದು ಉದ್ದೇಶದಿಂದ ಯಾರಿಗೋ ಒಬ್ಬರಿಗೆ ಬಹಳವಾಗಿ ತಾತ್ಸಾರ ಮಾಡಿ ಅವರಿಗೆ ನೋವು ಕೊಟ್ಟು ಅವನಿಗೆ ಹಾಗೆ ಆಗಬೇಕು ಅಂತ ಹೇಳುವಂಥದ್ದಕ್ಕೆ ಹಿಂಸಾನಂದ ಅಂತ ಹೇಳ್ತಾರೆ. ಈ ಹಿಂಸಾನಂದದಿಂದ ದೂರ ಇರಬೇಕಾದ್ರೆ ತ್ಯಾಗ ಮಾಡಬೇಕು. ಏ ಹಾಗೆ ಮಾಡಬೇಕು, ಅವನ ಕರ್ಮ ಅವನು ಅನುಭವಿಸಲಿ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪುಣ್ಯ ಸಿಗುತ್ತೆ, ತಪ್ಪು ಮಾಡಿದ್ರೆ ಸಿಗುತ್ತೆ. ಈ ರೀತಿಯ ಭಾವನೆ ಇದ್ದರೆ ಸ್ವಾಭಾವಿಕವಾಗಿ ಆಗ ಯಾರಿಗಾಗ. ಹಾಗಾಗಿ ಈ ಕ್ಷೇತ್ರದ ಸ್ವಾಮಿಯೇ ಮಂಜುನಾಥ ಸ್ವಾಮಿ ಬಹಳ ತಾಳ್ಮೆಯಿಂದ ಇರ್ತಕ್ಕಂಥವ್ರು. ರುದ್ರನ ಒಂದು ಮುಖವೂ ಹೌದು, ಮತ್ತು ಸಹಸ್ರನಾಮದೇವರ ಎಲ್ಲ ಹೆಸರುಗಳ ಮುಖವೂ ಹೌದು. ಆದರೆ ಇಲ್ಲಿ ಇರುವಂಥ ಸ್ವಾಮಿ ಬಹಳ ಶಾಂತಮೂರ್ತಿ. ಮಂಜುನಾಥ ಯಾವಾಗಲೂ ಶಾಂತಮೂರ್ತಿ, ಯಾವುದನ್ನು ಕೂಡ ಸಹಿಸಿಕೊಂಡು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥಾರೆ. ಹಾಗಾಗಿ ಮಂಜುನಾಥ, ಮಂಜು ಅಂದರೆ ನಾವು ಗೊತ್ತಿದ್ದ ಹಾಗೆ ಭಾಳ ಶೀತಲವಾದಂಥ. ಅವಾಗಲ ನಾಥ ಅಂತಂದರೆ ಎಲ್ಲ ಕಾರ್ಯಕ್ರಮಗಳಿಗೂ ಅಧಿಕಾರದಿಂದ ಒಳ್ಳೆ ಕೊಡು. ಹಾಗಾಗಿ ಮಂಜುನಾಥ ಮತ್ತು ಬಾಹುಬಲಿ ಎರಡೂ ಕೂಡ ಇಲ್ಲಿ ಪರಸ್ಪರ ಹೊಂದಿಕೊಂಡು ಹೋಗ್ತಾ ಇದೆ. ತಾವು ಏನಾದರೂ ಇಲ್ಲಿ ಧರ್ಮಸ್ಥಳದ ಒಂದು ಆವರಣದಲ್ಲಿ ಅಥವಾ ಧರ್ಮ ಒಂದು ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಏನಾದರೂ ಈ ಒಂದು ಗೋಶಾಲೆ ಆಗಿರ್ಬೋದು ಅಥವಾ ಗೋವುಗಳನ್ನು? ಹೌದು, ನಮ್ಮಲ್ಲಿ ಎಲ್ಲ ಗೋಶಾಲೆ ಇದೆ. ಆಮೇಲೆ ನಾವು ದಾನ ಧರ್ಮ ಮಾಡುವಾಗ ಇಂತಹ ಅನೇಕ ರೀತಿಯಲ್ಲಿ ಅವರಿಗೆ ಜನರಿಗೆ ಉಪಯುಕ್ತವಾಗುವಂಥ ಏನು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅವೆಲ್ಲ ಅದರ ಒಂದು ಭಾಗವೇ. ಈಗ ಹಿಂಸೆ ಅಂತಂದರೆ ರಕ್ತ ಬರುವ ಹಾಗೆ ಮಾಡೋದು ಅಥವಾ ಅವರಿಗೆ ಏನೋ ಅಳಿಸೋದು ಇದಲ್ಲ. ನೀವು ಹೇಳಿದಾಗೆ ಎಲ್ಲ ಪ್ರಾಣಿಗಳಲ್ಲಿಯೂ ಅನುಕಂಪವನ್ನು ತೋರಿ ಎಲ್ಲ ಪ್ರಾಣಿಗಳಲ್ಲಿಯೂ ದೈವತ್ವವನ್ನು ಕಂಡು ಗೌರವಿಸುವಂಥದ್ದು. ಇಲ್ಲಿ ಗೋಶಾಲೆ ಇದೆ, ಇಲ್ಲಿ ಗಜಶಾಲೆ ಇದೆ, ಆನೆಗಳಿದ್ದಾವೆ ಎಲ್ಲ ಇದೆ. ಅಂದರೆ ಗಜಶಾಲೆಯ ಒಂದು ಉದ್ದೇಶ ಅದು ದೇವರ ಸೇವೆಗೆ ಇರತಕ್ಕಂಥವ್ರು. ದೇವರ ಸೇವೆಗೆ ಈಗ ಒಂದು ಗೌರವ ಅಂತಂದರೆ ಈಗ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಉತ್ಸವಗಳೆಲ್ಲ ಆಗುವಾಗ ಆನೆಗಳ ಮೆರವಣಿಗೆ ಹೋಗುತ್ತೆ. ಹಾಗೆ ಗಜ ಎಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಗಜ ಸಂರಕ್ಷಣೆ, ಅಶ್ವ ಸಂರಕ್ಷಣೆ, ಗೋ ಸಂರಕ್ಷಣೆ ಆಗುತ್ತೆ. ಸುಮಾರು ಒಂದು ಅಂದರೆ ಪ್ರಸಿದ್ಧಿ ಅಂತಲೂ ಹೇಳ್ಬೋದು, ಅದು ಅಷ್ಟೇ ಉತ್ಕೃಷ್ಟವಾಗಿ ಬೆಳ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ತದನಂತರ ನಾವು ಧರ್ಮಸ್ಥಳ ಅಂದರೆ ಕೇವಲ ಧಾರ್ಮಿಕ ಕೊಡುಗೆ ಅಲ್ಲದೆ ಸಾಕಷ್ಟು ಈ ಒಂದು ಸಾಂಸ್ಕೃತಿಕ ಕೊಡುಗೆಯನ್ನು ಸಹಿತ ಸಾಕಷ್ಟು ಕೊಟ್ಟಿದೆ. ಆ ಒಂದು ರೀತಿಯಲ್ಲಿ ನಾವು ನೋಡಿದಾಗ ಯಕ್ಷಗಾನವನ್ನು ತಾವು, ಆ ಒಂದು ವಂಶ ಪಾರಂಪರೆಯಾದ ಒಂದು ಪದ್ಧತಿಯನ್ನು ತಾವು ಕೊಡುವುದು ಅಲ್ಲದೆ, ಅಂದರೆ ಧಾರ್ಮಿಕ ಸಮ್ಮೇಳನದಲ್ಲಿ ಈ ಒಂದು ಯಕ್ಷಗಾನ ಸಮ್ಮೇಳನ ನಡೆಸುವುದು ಅಲ್ಲದೆ ಅದನ್ನು ಮತ್ತೆ ತರಬೇತಿ ಕೊಟ್ಟು ಉಳಿಸಿಕೊಂಡು ಹೋಗ್ತಾ ಇದ್ದೀರಾ. ಅದು ಬಹಳ ಹೆಮ್ಮೆಯ ವಿಷಯ. ಆ ಒಂದು ವಿಷಯದಲ್ಲಿ ಏನು ತಾವು ಹೇಳುವುದು? ಎಲ್ಲ ಕ್ಷೇತ್ರದಲ್ಲಿ ಇರುವ ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಈ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವುಗಳನ್ನು ಉಳಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಯಕ್ಷಗಾನ ಮೇಳಕ್ಕೆ ಸುಮಾರು 200 ವರ್ಷದ ಇತಿಹಾಸ ಇದೆ. 200 ವರ್ಷದ ಇತಿಹಾಸ. ಹಾಗಾಗಿ ಈಗ 200 ವರ್ಷದಿಂದ ಯಕ್ಷಗಾನವನ್ನು ನಾವು ಸಂರಕ್ಷಿಸ್ತಾ ಬಂದಿದ್ದೇವೆ, ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೇವೆ, ಕಲಾವಿದರನ್ನು ತಯಾರಿ ಮಾಡ್ತಾ ಇದ್ದೇವೆ. ಈಗ ಪ್ರತಿ ವರ್ಷ ನಮ್ಮ ಯಕ್ಷಗಾನ ಮೇಳ ಪ್ರವಾಸ ಹೋಗ್ತದೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಕಡೆಗಳಲ್ಲಿ. ಯಾರ್ಯಾರು ಭಕ್ತರು ನಮ್ಮಲ್ಲಿ ಪ್ರದರ್ಶನ ಆಗ್ಬೋದು ಅಂತ ಹೇಳ್ತಾರೆ ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹರಕೆ ಹೇಳ್ಕೊಳ್ಳೋದು ಜಾಸ್ತಿ. ಹರಕೆ ಸಹಿತ ಉಂಟು. ಈಗ ನಮ್ಮ ಏನೋ ಒಂದು ವ್ಯವಹಾರ ಇದೆ, ಅದು ಸರಿಯಾದರೆ ಯಕ್ಷಗಾನ ಆಡಿಸ್ತೇವೆ, ಒಳ್ಳೆ ಫಸಲು ಬಂದರೆ ಯಕ್ಷಗಾನ ಆಡಿಸ್ತೇವೆ, ಈ ಥರ ಏನಾದರೂ ಅವ್ರು ಹೇಳ್ಕೊಳ್ತಾರೆ. ಹಾಗಾಗಿ ನಮ್ಮ 180 ವರ್ಷದಲ್ಲಿ ಮಳೆಗಾಲದಲ್ಲಿ ಯಕ್ಷಗಾನ ಇರೋದಿಲ್ಲ. ಬೇಸಿಗೆಯಲ್ಲಿ ಒಂದು 180 ಪ್ರದರ್ಶನಗಳನ್ನು ಭಕ್ತರು ಇಚ್ಛಿಸಿದಲ್ಲಿ ಅವರವರ ಮನೆ ಬಾಗಿಲಲ್ಲಿ ಹೋಗಿ ಯಕ್ಷಗಾನ ಆಟ ಪ್ರದರ್ಶನ ತಮ್ಮಲ್ಲಿ ಬೇಡಿಕೆಗಳನ್ನು ಮುಂದಿಡ್ತಾರೆ ಈ ವರ್ಷ ನಮ್ಮ. ಹೌದು, ಮತ್ತು ಒಂದು ದಿವಸ ಬುಕ್ಕಿಂಗ್ ಅಂತ ಇರುತ್ತೆ, ಆ ದಿವಸ ಬಂದವರೆಲ್ಲ ನಿಗದಿ ಆದಂಥ ಇದನ್ನು ಬುಕ್ಕಿಂಗ್ ಮಾಡ್ತಾರೆ. ನಮ್ಮ ನಾವು ರೂಟ್ ಅಂತ ಹಾಕಿ, ರೂಟ್ ಅಂತಂದರೆ ಈಗ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಬೇಕಾದ್ರೆ ನೇರ ಹೋಗ್ಲಿಕ್ಕೆ ಆಗೋದು. ದಾರಿಯಲ್ಲಿ ಒಂದು 3-4 ಶಿಬಿರ ಮಾಡಿ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಿಂದ ಇಲ್ಲಿ ಎಲ್ಲಿ ಹೊನ್ನಾವರ ಅಥವಾ ಭಟ್ಕಳ ಅಥವಾ ಕುಂದಾಪುರ ಈ ಭಾಗಕ್ಕೆ ಬಂದು ಇಲ್ಲಿ ಬರ್ತಾರೆ. ಹಾಗೆ ಅದಕ್ಕೊಂದು ವ್ಯವಸ್ಥಿತವಾದ ಸರ್ಕ್ಯೂಟ್ ಅಂತ ಹೇಳ್ತಾರೆ, ಸರ್ಕಲ್ ಅಂತ ಹೇಳೋದು, ಮಾಡ್ಕೊಂಡು ಬರ್ತಾರೆ. ಅನುಭವಸ್ಥರಿದ್ದಾರೆ ಅದರಲ್ಲಿ. ಹಾಗಾಗಿ ಪ್ರತಿ ದಿವಸವೂ ಪ್ರದರ್ಶನ ಇದೆ, ಪ್ರತಿ ದಿನವೂ ಪ್ರದರ್ಶನ ಇದೆ.
ಅದು ಒಂದು ಪ್ರದರ್ಶನ ಕ್ಷೇತ್ರ ಇನ್ನೊಂದು ಪ್ರದರ್ಶನ ಕ್ಷೇತ್ರಕ್ಕೆ ಒಂದು 50 ಕಿಲೋಮೀಟರ್ವರೆಗೆ ವಿಸ್ತಾರ ಆಗಿರ್ಬೋದು. ಈ ವಸ್ತುಗಳನ್ನೆಲ್ಲ ಇಲ್ಲಿ ಪ್ಯಾಕ್ ಮಾಡಿ ಅಲ್ಲಿ ಕೊಂಡೋಗಿ ಬಿಚ್ಚಿ ಮತ್ತೆ ವೇಷ ಹಾಕಿ ಪ್ರದರ್ಶನ ಮಾಡಿ ಮತ್ತೆ ಮರುದಿವಸದ ಪ್ರದರ್ಶನ ಇನ್ನೊಂದು ಕಡೆ ಹೋಗುವಂಥದ್ದು. ಇದಕ್ಕೆ ಮೇಳ ಅಂತ ಹೇಳ್ತಾರೆ, ಮೇಳದ ಪ್ರವಾಸ ಅಂತ ರೂಢಿ ಆಗಿಬಿಟ್ಟಿದೆ. ಇಲ್ಲದೆ ಅದನ್ನು ಯೋಚನೆ ಮಾಡಿದರೆ ಅರ್ಥ ಹೇಗಿದೆ, ಅದು ರೂಢಿ ಆಗಿರುತ್ತದೆ. ಹಾಗಾದರೆ ಜನಗಳ ಒಂದು ಮನಸ್ಸಿನಲ್ಲಿ ಯಕ್ಷಗಾನ ಅನ್ನೋದು ಒಂದು ದೈವ ಸ್ವರೂಪ, ದೈವ ಸ್ವರೂಪ ಕಲಾ ಸೇವೆ ಅಂತೇಳಿ ಕಲಾ ಸೇವೆ ಅಂತಲೇ ಮಾಡಿಸ್ತಾರೆ. ಬಂದವರು ನೋಡಿ ಮನೋರಂಜನೆ ಪಡ್ತಾರೆ, ಅದು ಬೇರೆ. ಆದರೆ ಯಾರು ಯಕ್ಷಗಾನ ಪ್ರದರ್ಶನ ಮಾಡಿಸ್ತಾರೋ ಅವರು ಅದನ್ನು ಭಕ್ತಿಯಿಂದ ಹರಿಕೆ ಅಂಥೇಳಿಯೇ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನ, ಧರ್ಮ ಸಮ್ಮೇಳನ ಅಂತಿದೆ. ವಿದ್ವಾಂಸರು ಬಂದು ಧರ್ಮ ಸಮ್ಮೇಳನದ ಸಂದೇಶವನ್ನು ಹೇಳ್ತಾರೆ, ಸಾಹಿತ್ಯ ಸಮ್ಮೇಳನದ ಸಂದೇಶವನ್ನು ಹೇಳ್ತಾರೆ. ಮತ್ತು ಇಲ್ಲಿ ಅನೇಕ ರೀತಿಯ ಪ್ರವಚನಗಳು ನಡೀತದೆ, ಸಾಹಿತ್ಯ ಸಂಗೀತ ಕಾರ್ಯಕ್ರಮಗಳು ನಡೀತದೆ. ವರ್ಷದುದ್ದಕ್ಕೂ ಇದು ನಿರಂತರವಾಗಿ ನಡೀತಲೇ ಇರ್ತದೆ. ಹಾಗಾಗಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತೇವೆ, ಕಲೆಗೆ ಪ್ರೋತ್ಸಾಹ ಕೊಡ್ತೇವೆ, ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡ್ತೇವೆ, ಅನೇಕ ರೀತಿಯ ಪ್ರೋತ್ಸಾಹಗಳನ್ನು ಕೊಡ್ತೇವೆ. ಇದರ ಜೊತೆಗೆ ಅಂದರೆ ತಾವು ಧಾರ್ಮಿಕ ವಂಶ ಪಾರಂಪರವಾಗಿ ಉಳಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ಹಾಗೆ ಬೆಳೆಸುವ ಒಂದು ಪದ್ಧತಿ ಅನ್ನೋದು ಬಹಳ ಗಮನಾರ್ಹ. ಇದನ್ನು ಬೆಳವಣಿಗೆ ಮಾಡ್ತಾ ಅದನ್ನು ಅನುಕರಣೆ ಮಾಡೋದು ಸಹಜ, ಅದನ್ನು ಹಾಗೆ ಮತ್ತೆ ಬೆಳೆಸಿಕೊಂಡು ಹೋಗೋದು ಅನ್ನೋದು ಬಹಳ ಹೆಮ್ಮೆಯ ವಿಷಯ, ವಿಶೇಷತೆ ಅಂತ ಹೇಳ್ಬೋದು ಸ್ವಾಮಿ. ಅದರ ಜೊತೆಯಲ್ಲಿ ಈ ಒಂದು ಧಾರ್ಮಿಕ ಜೊತೆಗೆ ಹಲವಾರು ಯೋಜನೆಗಳನ್ನು ತಾವು ಕೊಟ್ಟಿದ್ದೀರಾ, ಅದರ ಜೊತೆಗೆ ಸಮಾಜದ ಕೊಡುಗೆ ಸಹಿತ ಈ ಶೈಕ್ಷಣಿಕ ರಂಗದಲ್ಲಿ ನೋಡಿದಾಗ ಅತ್ಯುನ್ನತವಾಗಿದೆ. ಅಂದರೆ ಸುಮಾರು ಲಕ್ಷಗಳಗಟ್ಟಲೆ ಈ ಒಂದು 51 ಲಕ್ಷಗಳ ಸ್ಟೂಡೆಂಟ್ಸ್ಗಳಿಗೆ ತಾವು, ಅದರ ಜೊತೆಗೆ 5,100 ಶಿಕ್ಷಕರಿಗೆ, 18 ಲಕ್ಷ ಪುಸ್ತಕಗಳನ್ನು ಪ್ರಕಟಣೆ ಮಾಡೋದು, ಇಷ್ಟೆಲ್ಲ ಒಂದು ದೊಡ್ಡ ಒಂದು ಯೋಜನೆ ಅಂತ ಹೇಳ್ಬೋದು ಇದು. ಆ ಒಂದು ಅಭಿಪ್ರಾಯ ಈಗ ಶಾಲೆಗಳಲ್ಲದೆ ಸಂಸ್ಕಾರ ಪರಿವರ್ತನೆಗಾಗಿ ಒಂದು ಶಾಂತಿವನ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿ, ಆ ಮೂಲಕ ನೀವು ಹೇಳಿದಾಗ 18 ಲಕ್ಷ ಪುಸ್ತಕ ಒಂದೇ ವರ್ಷದಲ್ಲ, 11 ಲಕ್ಷ ಒಂದೊಂದು ವರ್ಷ ಮಾಡಿ ಅದನ್ನು ಶಾಲೆಯ ಮಕ್ಕಳಿಗೆ ನೈತಿಕ ಮತ್ತು ನೈತಿಕ ಮೌಲ್ಯಗಳು ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಹೆಚ್ಚು ಹಾಗೆ ಆಯ್ದ ಕಥೆಗಳು ಮತ್ತು ಆಯ್ದ ವಿಚಾರಗಳನ್ನು ತೆಗೆದುಕೊಂಡು ಅದನ್ನು ಮಕ್ಕಳಿಗೆ ಪ್ರೇರಣೆ ಕೊಡ್ತಾರೆ. ಯಾಕಂದರೆ ಈಗ ನಮ್ಮ ಜವಾಬ್ದಾರಿ ಇರತಕ್ಕಂಥ ಮುಂದಿನ ಜನಾಂಗವನ್ನು ಬೆಳೆಸುವಂಥದ್ದು. ಈಗಿರೋ ಜನಾಂಗ ನಾವು ಹೇಗೋ ಇದ್ದೇವೆ, ನಾವು ಸರಿ ಇದ್ದೇವೋ ತಪ್ಪಿದ್ದೇವೋ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಮ ಮುಂದಿನ ಜನಾಂಗದ ಬಗ್ಗೆ ನಮಗೆ ಹೆಚ್ಚು ಕಳಕಳಿ ಇದೆ. ಪಠ್ಯಪುಸ್ತಕಗಳಲ್ಲದೆ ನೈತಿಕ ಮೌಲ್ಯಗಳ ಆಧಾರಿತ ಮೇಲೆ 18 ಲಕ್ಷ ಪುಸ್ತಕಗಳನ್ನು ವಿತರಣೆ ಮಾಡಿದ್ದೀರಾ. ಅದರ ಮೂಲಕ ನಮ್ಮ ಶಿಕ್ಷಕ, ಯಾಕಂದರೆ ಎಷ್ಟೋ ಶಾಲೆಗಳಲ್ಲಿ ಲೌಕಿಕ ಶಿಕ್ಷಣ ಇರ್ತದೆ, ಆದರೆ ಧಾರ್ಮಿಕ ನೈತಿಕ ಶಿಕ್ಷಣ ಇರೋದಿಲ್ಲ. ಹಾಗಾಗಿ ಅದನ್ನು ಕೊಡುವಂಥದ್ದನ್ನು ನಾವು ಮಾಡ್ತೇವೆ. ಮತ್ತು ಈ ಮಕ್ಕಳಲ್ಲಿ ಸೇವಾ ಮನೋಭಾವನೆ, ಪ್ರಾಣಿದಯ, ಮಾನವೀಯತೆ ಮತ್ತು ಸಂಸ್ಕಾರಗಳನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಈ ಮೂಲಕ ಮಾಡ್ತೇವೆ. ಅದರಿಂದ ನೀವು ಹೇಳಿದಾಗೆ ದೊಡ್ಡ ಮೊತ್ತದ ಸಂಖ್ಯೆ ಒಂದೇ ವರ್ಷದಲ್ಲಿ ಅಲ್ಲ, ವರ್ಷವಾಗಿ ನಾವು ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು ಬಹಳ ಮುಖ್ಯ ಕೆಲಸ. ಹಾಗೆ ನಮ್ಮಲ್ಲಿ ಸಿದ್ಧವನ ಗುರುಕುಲ ಅಂತ ಒಂದು ಕಾಲೇಜು ಮಕ್ಕಳಿಗೆ ಒಂದು ಹಾಸ್ಟೆಲ್ ಇದೆ, ಗುರುಕುಲವೂ ಉಂಟು ಸ್ವಾಮೀಜಿ. ಆಮೇಲೆ ರತ್ನಮಾನಸ ಅಂತ ಒಂದು ಗುರುಕುಲ ಇದೆ, ಅಲ್ಲಿ ಕೂಡ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತೇವೆ ಮತ್ತು ಹಾಸ್ಟೆಲ್ನಲ್ಲಿ ಅವರಿಗೆ ಶಿಸ್ತುಬದ್ಧವಾದ ಜೀವನವನ್ನು ನೀಡಿಸ್ಲಿಕ್ಕೆ ಹಾಗಾಗಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ರಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ ಈಗ SDM ಸಂಸ್ಕೃತಿ ಅಂತಲೇ ಹೊಂದಿದೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಕೃತಿಯಿಂದ. ಅಂದರೆ ನಮ್ಮ ಎಲ್ಲ ಕ್ಯಾಂಪಸ್ ವೆಜಿಟೇರಿಯನ್ ಕ್ಯಾಂಪಸ್, ಸಸ್ಯಾಹಾರಿ ಕ್ಯಾಂಪಸ್, ಅದು ಮೆಡಿಕಲ್ ಆಗಲಿ ಅಥವಾ ಪ್ರಾಥಮಿಕ ಶಿಕ್ಷಣ ಆಗಲಿ ಅಲ್ಲಿ ಸಸ್ಯಾಹಾರವೇ ಇರ್ತದೆ, ಬೇರೆ ಆಹಾರಗಳನ್ನೇ ಕೊಡುವ ಹಾಗೆ. ಹಾಗಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಮೊದಲನೇ ಪ್ರಾಶಸ್ತ್ಯ ಬರುವಂಥದ್ದು ನೈತಿಕತೆಗೆ ಮತ್ತು ಧಾರ್ಮಿಕತೆಗೆ ಮತ್ತು ಜೀವನ ಮೌಲ್ಯಗಳನ್ನು ಹೇಳಿಕೊಡುವುದಕ್ಕಾಗಿ. ಈಗ ಒಬ್ಬ ವೈದ್ಯ ಡಾಕ್ಟರ್ ಆಗಬಹುದು, ಆದರೆ ವೈದ್ಯ ಮಾನವೀಯತೆಯೊಂದಿಗೆ ಅವನು ವೈದ್ಯ ಆದರೆ ಆಗ ಮಾತ್ರ ಅವನಿಗೆ ಬೆಲೆ ಬರುತ್ತೆ. ಇಂಜಿನಿಯರ್ ಎಲ್ಲರೂ ಡಿಗ್ರಿ ಪಡ್ಕೊಂಡು ಇಂಜಿನಿಯರ್, ಎಲ್ಲರೂ ಇಂಜಿನಿಯರ್, ಆದರೆ ಸೇವಾ ಮನೋಧರ್ಮ, ಸಾತ್ವಿಕತೆ ಮತ್ತು ನನ್ನ ಜ್ಞಾನವನ್ನು ನಾನು ಇನ್ನೊಬ್ಬರ ಏಳಿಗೆಗಾಗಿ ಬಳಸ್ಕೊಳ್ಬೇಕನ್ನುವ ತತ್ವ ಎಲ್ಲಿದೆ, ಅದು ಭಾರತ ಧರ್ಮಸ್ಥಳದ ಸಂದೇಶ ಈ ಶಿಕ್ಷಣ ಸಂಸ್ಥೆಗಳು. ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಕೇವಲ ಶಿಲೆ ಮತ್ತು ಸಿಮೆಂಟು ಕಬ್ಬಿಣದಲ್ಲಿ ಕಟ್ಟಿದ ಸಂಸ್ಥೆಗಳಾಗಿರೋದಿಲ್ಲ, ಅದರಿಂದ ಒಳ್ಳೆಯ ಈ ರೀತಿ ನೈತಿಕ ಜೀವನವನ್ನು ಹೇಳಿಕೊಡುವಂಥ ಮಾರ್ಗದರ್ಶನ ಕೊಡುವಂಥ ಸಂಸ್ಥೆಗಳಾಗಿವೆ. ಅದ್ಭುತ. ಯಾಕಂದರೆ ಒಂದೇ ಸಂಸ್ಥೆಯ ಅಡಿಯಲ್ಲಿ ಸಾಕಷ್ಟು ಇವತ್ತು ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಅದೇ ಒಂದು ಗೌರ್ಮೆಂಟು ಸರ್ಕಾರ ತನ್ನದೇ ಆದ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇರುತ್ತೆ. ಆದರೂ ಎಷ್ಟರ ಮಟ್ಟಿಗೆ ಮಾಡ್ತಿದೆ, ನಾವು ಇದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಒಂದು ಧಾರ್ಮಿಕ ಸಂಸ್ಥೆಯ ಕಡೆಯಿಂದಲೂ ನಾವು ಒಳ್ಳೆ ಮಕ್ಕಳನ್ನು ಯುವಕರನ್ನಾಗಿ ಯೋಧರನ್ನಾಗಿ ರೆಡಿ ಮಾಡಬೇಕು ಅನ್ನೋ ಒಂದು ಕಾಳಜಿ
ತಮ್ಮ ಸಂಸ್ಥೆಯ ಕಡೆಯಿಂದ ಬಂದಿರೋದು ಸಹಿತ ಒಳ್ಳೆಯ ಗಮನಾರ್ಹ. ತಾವು ಹೇಳಿದ ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ನೋಡು ಅಂತ. ಮಕ್ಕಳನ್ನು ಯಾವ ಥರ ನಾವು ಬೆಳೆಸ್ತೀವೋ ಅವರು ಮುಂದೆ ಆ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಪರಿವರ್ತನೆ ಆಗ್ತಾರೆ. ಹಾಗೆ ಆ ನಿಟ್ಟಿನಲ್ಲಿ ಈ ಮಾನವೀಯ ಮೌಲ್ಯಗಳು, ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಸ್ವಾಮೀಜಿ, ಎಲ್ಲೂ ನೋಡಿದರೂ ಈ ಒಂದು ಪಾಶ್ಚಾತ್ಯ ಅಂಟಿನ ಜೊತೆ ಮುಖ್ಯವಾಗಿ ನಾವು ಮಾನವೀಯ ಮೌಲ್ಯಗಳು ಹೇಳುವ ಕುಟುಂಬಗಳು ಸಹಿತ ಕಡಿಮೆ ಆಗ್ತಾ ಇದೆ. ಹೇಳಬೇಕಂದ್ರೆ ಅಂತಹ ಒಂದು ಒಬ್ಬ ಪೋಷಕರು ಒಬ್ಬ ಶೈಕ್ಷಣಿಕ ಸರ್ಕಾರ ಮಾಡತಕ್ಕಂತ ಕೆಲಸವನ್ನ ತಾವು ತಮ್ಮ ಒಂದು ಸಂಸ್ಥೆಯಿಂದ ಕೊಡ್ತಾ ಇದ್ದೀರಾ, ಅದಕ್ಕೆ ನಾವು ನಿಜವಾಗಲೂ ಎಷ್ಟು ವಂದನೆಗಳು ಹೇಳಿದ್ರು ಸಾಲದು. ಯಾಕಂದ್ರೆ ಪ್ರತಿಯೊಬ್ಬರ ಮನೆ ಹುಡುಗ ನಮ್ಮ ಹುಡುಗ, ನಾವು ನಮ್ಮ ಕರ್ತವ್ಯ ಅಂತ ತಾವು ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಮಾಡ್ಕೊಂಡು ಬಂದಿದ್ರ. ಅದೇ ಅಷ್ಟೇ ಅಲ್ಲದೆ ಯುವಕರಿಗಾಗಿ ಸಹಿತ ತಾವು ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದೀರ. ಬೆಳೆಸುವುದು ಒಂದು ಮಟ್ಟ, ತದನಂತರ ಮತ್ತೆ ಅದನ್ನು ಉಳಿಸಿಕೊಳ್ಳುತ್ತಾ ಹಾಗೆ ಮತ್ತೆ ಬೆಳೆಸುವುದು, ಅಂದರೆ ಯುವಕ ಸಾಕಷ್ಟು ಯುವತೆಗೆ ತಾವು ಉದ್ಯೋಗಾವಕಾಶ ಕೊಡುವ ಒಂದು ಯೋಜನೆಯಲ್ಲಿ ರೂಟ್ ಸೆಟ್ ಅಂತ ಒಂದು ಕೇಳಿದೆ ನಾನು. ಸೊ ಅದರ ಬಗ್ಗೆ ಏನು ರೂಟ್ ಸೆಟ್ ಯೋಜನೆ? ಈ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತ, ಸೆಲ್ಫ್ ಡಿಪೆಂಡೆಂಟ್ ಅಂತ, ಸ್ವಾವಲಂಬಿಗಳು ಅಂತ. ನಾವು ಯಾವಾಗಲೂ ಪರಾವಲಂಬಿಗಳು, ಬಾಲ್ಯದಲ್ಲಿ ತಂದೆ ತಾಯಿಗಳ ಮೇಲೆ ಇರ್ತೇವೆ, ಮಧ್ಯಮ ವಯಸ್ಸಿನಲ್ಲಿ ಹಿರಿಯವರ ಮೇಲೆ ಇರ್ತೇವೆ, ಸಂಸಾರ ಆದಮೇಲೆ ಅವರು ಹೆಂಡತಿ ನೋಡ್ಕೋಬೇಕು, ಹೆಂಡತಿನ ಗಂಡ ನೋಡ್ಕೋಬೇಕು, ಈ ಥರ ಪರಾವಲಂಬಿಗಳು ನಾವು ಯಾವಾಗಲೂ. ಆಮೇಲೆ ಸರ್ಕಾರದ ಸಹಾಯ ಬೇಕು, ಸಮಾಜದ ಸಹಕಾರ ಬೇಕು, ಅದು ಬೇಕು. ಎಲ್ಲೂ ನಾವು ಮಾತಾಡುವಾಗ ಇನ್ನೊಬ್ಬರಿಂದ ನಮಗೆ ಸಹಾಯ ಬೇಕು. ಆದರೆ ಸ್ವಾವಲಂಬಿಗಳಾಗುವಂಥದ್ದು ಹೇಗೆ ಅಂತಂದರೆ, ಈ ಸ್ವ ಉದ್ಯೋಗ ತರಬೇತಿ ಕೇಂದ್ರ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಸೆಂಟರ್, ಅದರಲ್ಲಿ 30 ದಿವಸಕ್ಕಿಂತ ವಿಸ್ತಾರವಾದ ಕಾರ್ಯಕ್ರಮಗಳೇ ಇಲ್ಲ. 30 ದಿವಸಗಳೊಳಗೆ ಅವರಿಗೆ ಬೇಕಾದಂಥ ಮಾಹಿತಿಯನ್ನು, ಅಂದರೆ ವ್ಯಾಪಾರ ಮಾಡ್ತಾರೋ, ವ್ಯವಹಾರ ಮಾಡ್ತಾರೋ, ಮತ್ತು ಅಂಗಡಿ ಇಡ್ತಾರೋ, ಇನ್ಯಾವುದು ವ್ಯಾಪಾರ ಮಾಡ್ತಾರೆ, ಗೋವುಗಳನ್ನು ಸಾಕುವಂಥದ್ದು, ಕೃಷಿ ಮಾಡುವಂಥ ಇತ್ಯಾದಿ ಕಾರ್ಯಕ್ರಮಗಳನ್ನು 30 ದಿವಸಗಳೊಳಗೆ ತರಬೇತಿ ಕೊಟ್ಟು ಬ್ಯಾಂಕಿಂದ ಅವರಿಗೆ ಸಾಲಗಳನ್ನು ಕೊಡಿಸಿ ಅವರು ಸ್ವ ಉದ್ಯೋಗಿಗಳಾಗಿ ಹಾಗೆ ಮಾಡ್ತಾರೆ. ಇದು ಉದ್ಯೋಗ ನಮಗೆ ಕೆಲವರಿಗೆ ಹಾರ್ಡ್ವೇರ್ ಅಂತ ಬರುತ್ತೆ, ಈಗ ಹಾರ್ಡ್ವೇರ್ ಮೇಂಟೆನೆನ್ಸ್ ಇದೆ, ಸ್ವ ಉದ್ಯೋಗ ಮಾಡೋಕ್ಕಾಗಲ್ಲ, ಹಾಗಾಗಿ ಅವರು ಪರಾವಲಂಬಿಗಳೇ ಆಗಿರಬೇಕಾಗುತ್ತೆ. ಹಾಗೆ ಸ್ವ ಉದ್ಯೋಗಕ್ಕೆ ಹೆಚ್ಚಿನ ಮಹತ್ವ ಕೂಡ ಮಾಡ್ತೀವಿ. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಕೂಡ ಉದ್ದೇಶ ಅದೇ, ಸ್ವ ಸಹಾಯ ಸಂಘ ಅಂತ, ಮಹಿಳೆಯರ ಸ್ವ ಸಹಾಯ ಸಂಘ. ನಾವೇ ಒಂದು 10 ಜನ ಸೇರಿ ಒಂದು ಸಂಘ ರಚನೆ ಮಾಡಿಕೊಂಡು ಆ ಮೂಲಕ ನಾವು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ತೇವೆ, ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತೇವೆ ಅಂತ. ಕೃಷಿಯಲ್ಲಿ ಇರುವ ಭೂಮಿ ಇಷ್ಟೇ, ಒಬ್ಬರಿಗೆ 1/2 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು. 1/2 ಎಕರೆಯಲ್ಲಿ ಗರಿಷ್ಠ ಉತ್ಪನ್ನ ಹೇಗೆ ತೆಗಿಬೋದು, 5 ಎಕರೆಯಲ್ಲಿ ಗರಿಷ್ಠ ಉತ್ಪನ್ನ ಹೇಗೆ ತೆಗಿಬೋದು, ಎಲ್ಲರಿಗೂ 10 ಎಕರೆ 20 ಎಕರೆ ಇರಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ದುಡಿಮೆ, ಒಂದು ಮನೆಯಲ್ಲಿ ಒಬ್ಬ ದುಡಿಮೆಗಿರ್ಬೋದು, ದುಡಿಮೆಗೆ 2 ಕೈ ಅಥವಾ ಅವನು ಹೆಂಡತಿದ್ದು ಸೇರಿದರೆ 4 ಕೈ ದುಡಿಮೆಗೆ, ಅಥವಾ ತಿನ್ನೋ ಬಾಯಿ 12 ಇರಬಹುದು, ತಂದೆ ತಾಯಿ ಮಕ್ಕಳು ಎಲ್ಲ. ಹಾಗಾಗಿ ಕೆಲವು ಸಲ ಅಸಮತೋಲನ ಬಡತನದಲ್ಲಿ ಆಗುವುದು ಯಾಕೆ ಅಂತಂದರೆ, ಅವರ ಆದಾಯಕ್ಕೂ ಅವರ ಖರ್ಚಿಗೂ ಸಮತೋಲನ ಬರದೇ ಇದ್ದಾಗ, ಆದಾಯ ಕಡಿಮೆ ಆದಾಗ, ಖರ್ಚು ವೆಚ್ಚ ಜಾಸ್ತಿ ಆದಾಗ ಸ್ವಾಭಾವಿಕವಾಗಿ ಅವರು ಕಷ್ಟಪಡ್ತಾರೆ, ಸಾಲ ತಗೊಳ್ತಾರೆ, ಸಾಲ ತೀರಿಸಬೇಕಾದ್ರೆ ಆದಾಯ ಇರೋದಿಲ್ಲ, ಉತ್ಪನ್ನ ಇರೋದು, ಇಂಥದ್ದೆಲ್ಲ ಅಸಮತೋಲನಗಳು ಬರ್ತವೆ. ಹಾಗಾಗಿ ನಮ್ಮ ಯೋಜನೆಯಲ್ಲಿ ಈ ರೀತಿಯೆಲ್ಲ ಅದನ್ನು ಶಿಸ್ತುಬದ್ಧವಾಗಿ ಯೋಜನೆ ಹಾಕಿ, ಯಾವ ರೀತಿಯಲ್ಲಿ ನೀವು ಸ್ವ ಉದ್ಯೋಗ ಮಾಡಬೇಕು ಅಥವಾ ಕೃಷಿ ಮಾಡಬೇಕು ಅಥವಾ ವ್ಯಾಪಾರ ವ್ಯವಹಾರ ಮಾಡಬೇಕು ಅಥವಾ ಎರಡೂ ಒಟ್ಟಿಗೆ ಮಾಡಬೇಕು. ಈಗ ಉದಾಹರಣೆಗೆ ಕೃಷಿ ಇದೆ, ಕೃಷಿಯ ಜೊತೆಗೆ ಹೈನುಗಾರಿಕೆ, ಹಸು ಸಾಕೋದು, ಹಸು ಸಾಕಿ ಹೈನುಗಾರಿಕೆ ಆಗುತ್ತೆ, ಅದರ ಜೊತೆಗೆ ತರಕಾರಿ ಬೆಳೆಸ್ಬೋದು, ಹೂವು ಬೆಳೆಸ್ಬೋದು, ಅದನ್ನು ವಾರ ದಿನ ಮಾರ್ಬೋದು, ಈಗ ಹೂವು ಹಾಲು ಮತ್ತು ದಿನ ಉತ್ಪನ್ನ ಬರುವಂಥ ಈ ರೀತಿಯ ಮಾರ್ಗದರ್ಶನಗಳನ್ನು ಕೊಟ್ಟು ಅವರನ್ನು ಸ್ವಾವಲಂಬಿಗಳಾಗಲಿಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಹಾಗಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೊದಲ ತತ್ವವೇ ಸ್ವಾವಲಂಬಿಗಳಾಗಬೇಕು, ಪರಾವಲಂಬಿಗಳಾಗಬಾರ್ದು. ನನಗೆ ಸರ್ಕಾರ ಏನು ಕೊಡಲಿಲ್ಲ, ನನಗೆ ದೇವರು ಮಳೆ ಕೊಡಲಿಲ್ಲ, ನನಗೆ ನನ್ನ ಭೂಮಿ ಒಳ್ಳೆಯದಿಲ್ಲ, ನನ್ನ ಹಸುಗಳು ಒಳ್ಳೆಯದಿಲ್ಲ ಅಂತ ದೂರ್ತಾನೇ ಕೂತ್ಕೊಳ್ಳೋ ಬದಲು ಇದ್ದ ವ್ಯವಸ್ಥೆಯನ್ನೇ ಉತ್ತಮಪಡಿಸಿ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಬಹಳ ಹೆಮ್ಮೆಯ ವಿಷಯ. ಅಂದರೆ ಒಬ್ಬರ ಮೇಲೆ ಅವಲಂಬನೆ ಆಗದೆ ಸ್ವತಃ ತನ್ನಲ್ಲಿರೋ ಒಂದು ಶಕ್ತಿಗೆ ತಾವು ಪೂರಕರಾಗಿ ಅವರಿಗೆ ನಾನಿದ್ದೇನೆ ಎನ್ನುವ ಒಂದು ಬೆಂಬಲ, ಅಭಯ ಅಂತ ಹೇಳ್ಬೋದು. ಅದನ್ನೇ ತಾವು ಹೇಳಿದರೆ ಯಾವುದು ಅಭಯಧಾನ ಅಂತ. ಆ ನಿಟ್ಟಿನಲ್ಲಿ ಈ ಥರ ಒಂದು ಯೋಜನೆಗಳನ್ನು ಮಾಡಿಕೊಂಡಿದ್ದೀರ. ಅದರ ಜೊತೆಗೆ ತಾವು ಹಲವಾರು, ಅಂದರೆ ಸಹಜ ಕ್ಷಮೆ ಫಲ ಅಂತ ಹೇಳ್ತಾರೆ, ತಾವು ಇಷ್ಟೊಂದು ಚಿಕ್ಕ ವಯಸ್ಸಿನಿರುವುದರ ಜೊತೆಗೆ ವಂಶ ಪಾರಂಪರವಾಗಿ ತಮ್ಮ ಒಂದು ಕುಟುಂಬದ ಸೇವನೆ ತಮ್ಮ ಕುಟುಂಬದ ಒಂದು ಮುಖ್ಯ ಉದ್ದೇಶ, ಜೀವನದ ಗುರಿ ಗಮ್ಯ ಅಂತಲೂ ಹೇಳ್ಬೋದು. ಅಂತಹ ನಿಟ್ಟಿನಲ್ಲಿ
ಹಲವಾರು ಪ್ರಶಸ್ತಿಗಳನ್ನು ಸಹಿತ ಪಡೆದಿದ್ದೀರಾ ಅದರಲ್ಲಿ ತಾವು ಯಾವ ಥರ ಈ ಒಂದು ಪ್ರಶಸ್ತಿಗಳನ್ನು ತೆಗೆದುಕೊಳ್ತಾ ಅಂದರೆ ಯಾವ್ಯಾವ ಸೇವೆಗೆ ತಮ್ಮಲ್ಲಿ ಈ ಡಾಕ್ಟರೇಟ್ ಪದವಿ ಆಗಿರ್ಬೋದು ನಾವು ಪ್ರಶಸ್ತಿಗಾಗಿ ಸೇವೆ ಮಾಡೋದಿಲ್ಲ ಆದರೆ ಪ್ರಶಸ್ತಿಗಳು ಸೇವೆಯನ್ನು ಹುಡುಕಿಕೊಂಡು ಬರಬೇಕು ಹಾಗಾಗಿ ಈ ಇದ್ದಕ್ಕಿದ್ದಂತೆ ಎಲ್ಲೋ ಒಂದು ಪ್ರಶಸ್ತಿ ಬಂದುಬಿಡುತ್ತದೆ ಆದರೆ ನಾವು ಅದನ್ನು ಗಮನಿಸೋದಿಲ್ಲ ಅವರೇ ಅದನ್ನು ಗುರುತಿಸಿ ಸಹಾಯ ಕೊಡ್ತಾರೆ ಹಾಗಾಗಿ ಭಾರತದ ಎರಡನೇ ಅತಿ ಶ್ರೇಷ್ಠ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಎರಡೂ ಕೂಡ ನನಗೆ ಬಂದಿದೆ ಇದು ಮೊದಲನೇದಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಕ್ಕೆ ಬಂದಿದೆ ಆಮೇಲೆ ಈಗ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುತ್ತಮ ಅನೇಕ ಸಣ್ಣಪುಟ್ಟ ವ್ಯವಹಾರಗಳೆಲ್ಲ ಎಲ್ಲ ಪ್ರಶಸ್ತಿಗಳು ಬರ್ತಾ ಇರ್ತವೆ ರಾಜ್ಯ ಪ್ರಶಸ್ತಿ ಬಂದಿದೆ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಬಂದಿದೆ ಈ ಥರ ಎಲ್ಲ ಅವರು ಗುರುತಿಸಿ ಕೆಲವು ಶಿಕ್ಷಣಕ್ಕೆ ಬಂದಿದೆ ಕೆಲವು ಈ ಗ್ರಾಮೀಣಾಭಿವೃದ್ಧಿ ಬಂದಿದೆ ಸ್ವ ಉದ್ಯೋಗಕ್ಕೆ ಬಂದಿದೆ ಈ ಥರ ಅನೇಕ ಪ್ರಶಸ್ತಿಗಳು ಹುಡುಕಿಕೊಂಡು ಬರ್ತವೆ ಇದು ನನಗೆ ಒಬ್ಬ ನಾನು ಯಾವಾಗಲೂ ಹೇಳ್ತೇನೆ ಒಬ್ಬ ಕೊಳಲು ಬಾರಿಸೋನಿದ್ದರೆ ಅಥವಾ ಒಬ್ಬ ಸಂಗೀತ ಹಾಡೋನಿದ್ದರೆ ಪ್ರಶಸ್ತಿ ಬಂದರೆ ಅದು ಅವನಿಗೆ ಹೋಗುತ್ತೆ ಆದರೆ ಧರ್ಮಸ್ಥಳದಲ್ಲಿ ಹೆಗ್ಡೆಯವರಿಗೆ ಪ್ರಶಸ್ತಿ ಬಂದರೆ ಅವರಿಗೆ ಮಾತ್ರ ಅಲ್ಲ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ವಿಭಾಗದವರು ಎಲ್ಲರಿಗೂ ಹೋಗುತ್ತೆ ಅಂತ ಈಗ ನಮ್ಮಲ್ಲಿ ಸುಮಾರು 20,000 ಮಂದಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಶಸ್ತಿ ಬಂದರೆ ಹೆಗ್ಡೆಯವರು ಪ್ರಶಸ್ತಿ ಫಲಕವನ್ನು ಮನೆಯಲ್ಲಿ ಇಟ್ಕೊಳ್ಬೋದು ಆದರೆ ಪಾಲುದಾರರು 20,000 ಮಂದಿ ಇರ್ತಾರೆ ಅಂತ ಹೇಳೋದಿದೆ ನಾನು ಹಾಗಾಗಿ ಈ ರೀತಿಯ ಸೇವೆಗಳನ್ನು ಇದು ಪ್ರಶಸ್ತಿ ಯಾಕೆ ಬೇಕು ಅಂದರೆ ಪ್ರೇರಣೆ ಕೊಡೋದಕ್ಕೆ ಈಗ ನಮ್ಮ ಕಾರ್ಯಕ್ರಮ ನೋಡಿ ಒಂದು ಪ್ರಶಸ್ತಿ ಬಂದರೆ ಈ ತಕ್ಷಣ ಅದು ಪ್ರಚಾರ ಆಗುತ್ತೆ ಓ ಇಂಥ ಕಾರ್ಯಕ್ರಮಗಳೆಲ್ಲ ಆಗ್ತಾಯಿದೆ ಅಂತೇಳಿ ಹಾಗಾಗಿ ಈ ಪ್ರಶಸ್ತಿಯಿಂದಾಗಿ ಕಾರ್ಯಕ್ರಮಗಳು ವಿಜೃಂಭಿಸ್ತವೆ ಆಮೇಲೆ ಸ್ವ ಉದ್ಯೋಗ ತರಬೇತಿ ಕೇಂದ್ರ ಈಗ ನಮ್ಮದು ಬರೀ 27 ಕೇಂದ್ರ ಇತ್ತು ಕೇಂದ್ರ ಸರ್ಕಾರ ಇದನ್ನು ಮೆಚ್ಚಿ ನಮ್ಮ ಜೊತೆಗೆ ಅವರು ಕೂಡ ಪಾಲುದಾರರಾಗಿ ಇವತ್ತು 560 ಸಂಸ್ಥೆಗಳು ಭಾರತ ದೇಶದ ರಾಷ್ಟ್ರ ಮಟ್ಟದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಂದು ಖಾತೆ ಇದೆ ಅದನ್ನು ಬ್ಯಾಂಕಿನವರು ಸ್ಪಾನ್ಸರ್ ಮಾಡ್ತಾರೆ ಅದರ ಖರ್ಚು ವೆಚ್ಚಗಳೆಲ್ಲ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕೊಡ್ತಾರೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಒಂದು ಆದರ್ಶ ಕಾರ್ಯಕ್ರಮ ಅಂತಂದರೆ ಧರ್ಮಸ್ಥಳದಿಂದ ಪ್ರೇರಿತವಾದಂಥ ಗ್ರಾಮಾಭಿವೃದ್ಧಿ ಮತ್ತು ಸ್ವೋದ್ಯೋಗ ತರಬೇತಿ ಕಾರ್ಯಕ್ರಮ ಅದರಿಂದ ಇವತ್ತು 26 ಲಕ್ಷ ಮಂದಿ ಇವತ್ತು ತರಬೇತಿಯನ್ನು ಹೊಂದಿ ಸ್ವ ಉದ್ಯೋಗಿಗಳಾಗಿದ್ದಾರೆ ಅದು ಈ ತಾಳೆ ಮರದಲ್ಲಿ ಹಿಂದೆ ಕಾಗದ ಪ್ರಚಲಿತವಾಗಿರಲಿಲ್ಲ ಪೇಪರ್ ಬಳಕೆ ಬರಕ್ಕೆ ಬರಲಿಲ್ಲ ಪೇಪರ್ ಬಳಕೆ ಬರುವ ಹಿಂದೆ ತಾಳೆ ಮರದ ಗರಿಯನ್ನು ತೆಗೆದು ಅದನ್ನು ವಿಶಿಷ್ಟವಾಗಿ ಒಣಗಿಸಿ ಅದರಲ್ಲಿ ಬರೀತಾ ಇದ್ದರು ಹಾಗಾಗಿ ನಮ್ಮ ಹತ್ರ ಸುಮಾರು 5,000 ತಾಳೆಗರಿ ಗ್ರಂಥಗಳ ಸಂಗ್ರಹ ಮಾಡಿದ್ದೇವೆ ಇದು ಯಾಕೆ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಅಮೂಲ್ಯವಾದ ಜ್ಞಾನ ಮತ್ತು ಸಂಶೋಧನೆಗೊಳಪಟ್ಟು ಉಪಯೋಗಕ್ಕೆ ಬೀಳಬೇಕು ಅಂತ ಅದರಲ್ಲಿ ಸಾಹಿತ್ಯ ಆಯುರ್ವೇದ ಆಮೇಲೆ ಕೆಲವಾರು ತರ್ಕಗಳು ಅನೇಕ ರೀತಿಯ ವಿಷಯಗಳಾದರೆ ತಾಳೆಗರಿ ಗ್ರಂಥಗಳನ್ನು ಮೊದಲು ಸಂಗ್ರಹಿಸುವಂಥದ್ದು ಅದನ್ನು ರಕ್ಷಿಸುವಂಥದ್ದು ಎರಡನೇದು ಮೂರನೇದು ಉಪಯುಕ್ತವಾಗಿ ಯಾರಿಗಾದರೂ ಬೇಕಾದರೆ ಅದನ್ನು ಕೊಟ್ಟು ಜ್ಞಾನ ಹೀಗಾಗಿ ಸಂಶೋಧನೆ ಕೂಡ ಅದರ ಮೇಲೆ ಆಗ್ತಾಯಿದೆ 10-6 ಜನ ಸಂಶೋಧನೆ ಮಾಡ್ತಾಯಿದ್ದಾರೆ ಇದಕ್ಕೆ ಹೆಸರು ಸಂಶೋಧನಾ ಪ್ರತಿಷ್ಠಾನ ಅಂತಂದರೆ ಒಂದು ರಕ್ಷಣೆ ಒಂದು ಸಂಶೋಧನೆ ಮತ್ತು ಇನ್ನೊಂದು ಅದರ ಉಪಯೋಗವನ್ನು ಜನರಿಗೆ ಕೊಡುವಂಥದ್ದು ಆಮೇಲೆ ಬಂದಂಥ ಕಾಗದದ ಪ್ರತಿಗಳು ನಮ್ಮಲ್ಲಿದೆ ಹ್ಯಾಂಡ್ಮೇಡ್ ಪೇಪರ್ ಅಂತ ಕೈಯಿಂದ ಮಾಡಿದ ಪೇಪರ್ ಅದು ಇಂಡಸ್ಟ್ರೀಸ್ ಕಾರ್ಖಾನೆಗಳು ತಯಾರಾಗುವ ಮುಂದೆ ಸ್ವಲ್ಪ ದಪ್ಪ ಇರುತ್ತದು ಆದರೆ ಅದನ್ನು ವಿಶಿಷ್ಟ ರೀತಿಯಲ್ಲಿ ಪೇಪರ್ ತಯಾರಿ ಮಾಡ್ತಿದ್ದು ಆ ಕಾಗದದಲ್ಲಿ ಬರೀತಾ ಇದ್ದರು ಅದರಲ್ಲಿ ಅನೇಕ ಪುರಾಣಗಳು ಮತ್ತು ಧಾರ್ಮಿಕ ಸಾಹಿತ್ಯ ಇದ್ದ ಅನೇಕ ಸಾಹಿತ್ಯಗಳು ಕೂಡ ಅದರಲ್ಲಿದ್ದಾವೆ ಅನ್ನದಾನ ಮಾಡಿದಷ್ಟು ಸ್ವಾಮಿ ಸಂತೃಪ್ತರಾಗ್ತಾರೆ ಅಂತೇಳಿ ಹಾಗಾಗಿ ಯಾರು ಬಂದರೂ ಕೂಡ ನಮ್ಮ ಅತಿಥಿಗಳು ಧರ್ಮಸ್ಥಳಕ್ಕೆ ಯಾರು ಬಂದರೂ ಅವರು ನಮ್ಮ ಅತಿಥಿಗಳು ಅವರಿಗೆ ವಸತಿ ವ್ಯವಸ್ಥೆ ದರ್ಶನದ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಮಾಡಿ ಸಂತೃಪ್ತರಾಗಿ ಮಾಡಿ ಕಳಿಸುವಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಇದು ಅನ್ನದಾನ ಅಂತ ಹೇಳುವಂಥದ್ದು ಅದು ದಾಸೋಹ ಇದಕ್ಕೆ ಸರಿಯಾದ ಶಬ್ದ ಇದ್ದರೆ ದಾಸೋಹ ದಾಸೋಹ ಅಂತಂದರೆ ಭಕ್ತರಿಗೆ ದಾಸೋಹ ಅಲ್ಲದೆ ಬಡವರಿಗೆ ದಾಸೋಹ ಅಲ್ಲ ಇಲ್ಲಿ ಬಂದವರು ಬಡವರಿಗೆ ನಾವು ಭಿಕ್ಷುಕರಿಗೆ ಕೊಟ್ಟಾಗಿ ಆಹಾರ ದಾನ ಮಾಡೋದಲ್ಲ ದಾಸೋಹ ಅವರನ್ನು ಕುಳ್ಳಿರಿಸಿ ಅವರಿಗೆ ಊಟ ಹಾಕಿ ಅವರು ತೃಪ್ತರಾದರೆ ಸ್ವಾಮಿಗೆ ತೃಪ್ತಿ ಆಯಿತು ಅಂತ ಆ ಗೌರವದಿಂದ ನಾವು ಮಾಡ್ತೇವೆ ಮೊದಲೇ ಬಂದವರು ಹೇಳಬೇಕು ಇಂಥ ದಿವಸದಲ್ಲಿ ಇಂತಹ ದಾನವನ್ನು ನಾವು ಮಾಡ್ತೇವೆ ಇದು ಸಾಮೂಹಿಕ ಮದುವೆ ದಿವಸ ಅಂತ ಅನೌನ್ಸ್ ಮಾಡ್ತೇವೆ ನಾವು ಆ ತಾರೀಕಿಗೆ ಅವರು ಮೊದಲೇ ಬಂದು ರಿಜಿಸ್ಟರ್ ಮಾಡಿಸಿರ್ಬೇಕು ಯಾಕೆಂದರೆ ಅವರವರ ಊರ ಪಂಚಾಯತಿಯಿಂದ ಅವರ ಪರಿಚಯ ಪತ್ರ ತಗೊಂಡು ಬಂದಿರಬೇಕು ಅವರು ಯಾವ ಅಲ್ಲೇ ಗ್ರಾಮವಾಸಿಗಳು ಅಂಥೇಳಿ ಪುರಾವೆ ಇರಬೇಕು ಅವರಿಗೆ ಮೊದಲನೇ ಮದುವೆ ಆಗಿರೋದಿಲ್ಲ ಅಂತ ಅನ್ನೋದು ಪುರಾವೆ ಆಗಬೇಕು ಅದೆಲ್ಲ ಖಾತೆ ತೆಗೆದುಕೊಂಡು ಶಿಸ್ತುಬದ್ಧವಾಗಿ ಮದುವೆ ಆದ ದಿವಸ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ತೇವೆ ರಿಜಿಸ್ಟರ್ ನಮ್ಮ ಬೆಳ್ತಂಗಡಿಯ ರಿಜಿಸ್ಟ್ರಾರ್ ಕಚೇರಿಯಿಂದ ಅವರು ನೀವು ಬರಮಾಡಿಸಿ ಮದುವೆಗಳೆಲ್ಲ ರಿಜಿಸ್ಟರ್ ಆಗಿ ಅವರಿಗೆ ದಾಖಲಾತಿಯನ್ನು ಕೂಡ ಕೊಡ್ತಾರೆ ಹಾಗಾಗಿ ಈಗ ವಿದ್ಯಾಸಂಸ್ಥೆಗಳಲ್ಲಿ ಪರಿವರ್ತನೆ ಬದಲಾವಣೆ ಏಳಿಗೆ ದಾನ ಧರ್ಮಗಳಲ್ಲಿ ಹೊಸತನ
ಆಮೇಲೆ ನಮ್ಮ ಅನೇಕ ಈಗ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೇವೆ, ಧ್ಯಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಹಾಗಾಗಿ ಹೊಸ ಹೊಸ ರೀತಿಯಿಂದ ಕಾರ್ಯಕ್ರಮಗಳ ಅನುಷ್ಠಾನ ನಿತ್ಯವೂ ಆಗ್ತಾ ಇದೆ. ಹೊಸ ರೀತಿಯಿಂದ ಎಲ್ಲ ನಿತ್ಯವೂ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇರ್ತದೆ. ಅದು ಕೆಲವು ಹೊಸದೇ ಇರಬಹುದು. ಈಗ ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಕೊಡುವಂಥದ್ದು, ಶಾಲೆಗಳಿಗೆ ಕ್ಲಾಸ್ ರೂಮ್ ಕೊಡುವಂಥದ್ದು, ಅಧ್ಯಾಪಕರಿಲ್ಲದಲ್ಲಿಗೆ ಅಧ್ಯಾಪಕರನ್ನ ಕೊಡುವಂಥದ್ದು, ಈ ಥರ ಆಗ್ತಾ ಏನೋ ಹೊಸ ಯೋಚನೆ ಬರ್ಬೋದು. ಆ ರೀತಿ ನಿತ್ಯವೂ ಏನಾದರೂ ಹೊಸತನ, ಹೊಸ ಪ್ರಯೋಗ, ಹೊಸ ರೀತಿಯ ದಾನ, ಹೊಸ ರೀತಿಯ ಪರಿಣಾಮಕಾರಿ ಕಾರ್ಯಕ್ರಮಗಳು ಆಗ್ತವೆ. ಈಗ ವಸ್ತು ಸಂಗ್ರಹಾಲಯ ಇದೆ, ಅನೇಕ ಸಾವಿರಾರು ವಸ್ತುಗಳನ್ನು ನಾವು ಸಂಗ್ರಹಿಸಿ ಮುಂದಿನ ತಲೆಮಾರಿಗೆ ಅವರಿಗೆ ವೀಕ್ಷಣೆಗೆ ಅದನ್ನು ಕೊಟ್ಟಿದ್ದೇವೆ. ಈ ರೀತಿ ಅನೇಕ ಕಾರ್ಯಕ್ರಮಗಳು ನಿತ್ಯವೂ ನಿತ್ಯ ನೂತನವಾಗಿ ಸೃಷ್ಟಿಯಾಗ್ತಾ ಹೋಗ್ತವೆ. ಈ ಶಾಂತಿವನ ಟ್ರಸ್ಟ್ನ ಉದ್ದೇಶ ಅಂದರೆ ಉಚಿತವಾಗಿ ಅದರ ಒಂದು ಅದು ಶಾಂತಿವನ ಟ್ರಸ್ಟ್ ಮೂಲಕ ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ. ಯಾರು ಜನರಿಗೆ ಆರೋಗ್ಯ ಬೇಕು ಅವರಿಗೆ ಯೋಗ ಪ್ರಚಾರ, ಅದೇ ರೀತಿಯಲ್ಲಿ ಪ್ರಕೃತಿ ಚಿಕಿತ್ಸಾ ಆಲಯದಲ್ಲಿ ಅವರಿಗೆ ಔಷಧಿ ಇಲ್ಲದ ಚಿಕಿತ್ಸೆಯನ್ನು ಕೊಟ್ಟು ಬೆಳೆಸುವಂಥ ಕಾರ್ಯಕ್ರಮ. ಅದರಿಂದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಕೇಂದ್ರ ಈಗ ನಿಮ್ಮ ಮೂಲಸ್ವಾಮಿಯಲ್ಲಿ ಏನು ಮಾಡ್ತಾರೆ ಅದೇ ರೀತಿ ಇಲ್ಲಿ ಕೂಡ ನಡೀತಾ ಇದೆ. ಭಾಳ ಉತ್ತಮವಾಗಿ ಆ ಕಾರ್ಯಕ್ರಮ ನಡೀತಾ ಇದೆ. ಸ್ವಾಮೀಜಿ ನಮಸ್ತೆ. ತಮಗೂ ತಾವು ಇದುವರೆಗೂ ಸವಿಸ್ತಾರವಾಗಿ ನಮ್ಮ ಕನ್ನಡ PMC ಚಾನೆಲ್ನ ಧ್ಯಾನಗಳಿಗೆಲ್ಲ ಈ ಒಂದು ಧರ್ಮಸ್ಥಳದ ಮಂಜುನಾಥನ ಮಹಿಮೆಯಾಗಿರಬಹುದು, ಅದರ ಜೊತೆಗೆ ಆ ಮಹಿಮೆಯ ಜೊತೆಗೆ ತಮ್ಮ ಒಂದು ಕರ್ತವ್ಯ ನಿಷ್ಠೆ ಆಗಿರಬಹುದು ಎಷ್ಟೊಂದು ಉನ್ನತವಾಗಿ ಇಡೀ ಕರ್ನಾಟಕದ ಮನೆ ಮನೆಗೂ ಈ ಒಂದು ಧರ್ಮಸ್ಥಳ ಮಂಜುನಾಥ ಹಾಗೂ ವೀರೇಂದ್ರ ಸರ್ ಹೆಗಡೆಯವರ ಉತ್ಕೃಷ್ಟ ಕರ್ತವ್ಯ, ಅದು ಸೇವೆ ಅಂತಲೂ ಅವರು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ, ಇದು ನನ್ನ ಕರ್ತವ್ಯ ಅಂತ ಹೇಳಿದರು. ಅದಕ್ಕೆ ಇವತ್ತು ಒಂದು ಧರ್ಮಸ್ಥಳ ಧರ್ಮದ ಸ್ಥಳ ಅಂತ ಪ್ರಸಿದ್ಧಿಯಾಗಿದೆ. ಅಂತಹ ಒಂದು ಅದ್ಭುತವಾದ ಅಮೋಘವಾದ ಗುರುವಿನ ಸಾಂಗತ್ಯ ನಮಗೆ ಇಂದು ಈ ಒಂದು ಗುರುದೇವೋ ಭವ ಎನ್ನುವ ಕಾರ್ಯಕ್ರಮದ ಮೂಲಕ ತಾವೆಲ್ಲ ಈವರೆಗೆ ತಾವು ವೀಕ್ಷಿಸಿದ್ದೀರಾ. ಅಂತಹ ಒಬ್ಬ ಮಹಾಗುರುವಿನ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಗುರುಜಿ ಹೇಳಿದರು, ಸೊ ಇದು ನನ್ನ ಕರ್ತವ್ಯ, ನಾನು ಚೆನ್ನಾಗಿರಬೇಕು, ಜೊತೆಗೆ ಈ ಒಂದು ಸಮಸ್ತ ಜೀವಕೋಟಿಯೂ ಚೆನ್ನಾಗಿರಬೇಕು, ಕೇವಲ ಮಾನವರಷ್ಟೇ ಅಲ್ಲದೆ ನನ್ನ ಜೊತೆ ಜೀವಿಸುವ ಪ್ರತಿಯೊಂದು ಸಹಜೀವಿಯೂ ಆನಂದವಾಗಿರಬೇಕು ಅಂತ ಅವರು ಹೇಳುವ ಒಂದು ಸಂದೇಶ ನಾವು ಆಲೋಚನೆ ಮಾಡುವ ವಿಷಯ. ಇಂದಿನ ವರ್ತಮಾನ ಕಾಲದಲ್ಲಿ ನಾನು ಬೆಳೆಯಬೇಕು ಎನ್ನುವ ಮನೋಭಾವನೆಯುಳ್ಳ ಪ್ರತಿಯೊಬ್ಬರಿಗೂ ಇದು ಒಂದು ಉತ್ತಮ ಸಂದೇಶ ಅಂತ ಹೇಳಿರ್ಬೋದು. ಅಂತಹ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಗುರುಗಳಾದ ನಮ್ಮ ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರದ ವೀರೇಂದ್ರ ಹೆಗಡೆ ಸರ್ ಅವರಿಗೆ ನಮ್ಮ ಈ ಒಂದು PMC ಕನ್ನಡ ಚಾನೆಲ್ನ ಮುಖಾಂತರ ಪ್ರತಿ ಕ್ಷಣವೂ ಸತ್ಯ ದರ್ಶನದ ಪ್ರಯತ್ನವನ್ನು ನಾವು ಇಂದು ಮಾಡಿದ್ದೇವೆ ಅಂತ ನಾನು ಹೇಳ್ತಿದ್ದೇನೆ. ಹಾಗಾಗಿ ನಮ್ಮ ಚಾನೆಲ್ನ ಮೂಲಕ ಈ ಮಹಾಗುರುವಿಗೆ ವಂದನೆಗಳನ್ನು ತಿಳಿಸುತ್ತೇನೆ. ಇಷ್ಟು ದಿನವರೆಗೂ ಒಬ್ಬ ಮಹಾ ಗುರುವಿನ ಮಹಾ ಸೇವಾ ತತ್ಪರ ಮಹಾ ಕರ್ತವ್ಯನಿಷ್ಠ ಗುರುವಿನ ಸಾಂಗತ್ಯವನ್ನು ಗುರುದೇವ ಭವ ಮೂಲಕ ತಾವು ವೀಕ್ಷಿಸಿದ್ರಿ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಸಂದೇಶವನ್ನು ಕೊಡುವ ಚಾನಲ್ ನಮ್ಮದಾಗಿದೆ, PMC ಕನ್ನಡ ಚಾನಲ್. ಅಂತಹ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಮಾಸ್ಟರ್. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.